Hey, yaran ini. Hey, bro. Hey, yaran ini. Bro, anak ini. Hey, bro. Nama lu ni macam apa? ಮಾತಾರ್ ಮಾಡಿದಾಯ್ತಾ? ಆಯ್ತು ಸರ್. ಎನಿ ಕ್ಲೋಸ್? ನೋ ಸರ್. ಸಿಟಿಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ, ಸಿವಿಲಿಯನ್ಸ್ ಗೆ ಸೇಫ್ಟಿ ಇಲ್ದಂಗ ಆಗಿದೆ. ಹೌದು ಸರ್. ವಿ ಮಸ್ಟ್ ವೈಪ್ ಔಟ್ ದ ಕ್ರಿಮಿನಲ್ಸ್. ಆಯ್ತು ಸರ್. ನೀವಿಷ್ಟೊಂದು ಜನ ಇದ್ದೀರಾ, ನಿಮ್ಮಲ್ಲಿ ಯಾರ್ಯಾರು ಈ ಕೊಲೆ ನೋಡಿದ್ರ ಧೈರ್ಯವಾಗಿ ಸಾಕ್ಷಿ ಹೇಳಿ, ಇಲ್ಲ ಅಂದ್ರೆ ನಾಳೆ ನಿಮಗೂ ಇದೇ ಗತಿ ಬರಬಹುದು. ಹೇಳಿ. ಅಂದ್ರೆ ನೀವ್ ಯಾರು ಈ ಕೊಲೆ ನೋಡ್ಲೇ ಇಲ್ವಾ? ನೋಡಿದ ಸರ್. ನೋಡಿದವ್ರು ಯಾರು ಸಾಕ್ಷಿ ಹೇಳ್ತಾ ಇಲ್ಲ. ಯಾಕೆ? ಭಯ ಸರ್. ಕೊಲೆ ಮಾಡಿದವನು ಮಾಫಿಯಾ ಚೀಫ್ ಧನ್ರಾಜ್ ತಮ್ಮ ಧರ್ಮರಾಜ್. ಧನ್ರಾಜ್ ಇಲ್ಲಿ ತನಕ ಎಷ್ಟೋ ಜನ ಕೊಂದಿದ್ದಾನೆ, ಆದ್ರೆ ಅವನ ವಿರುದ್ಧ ಯಾರು ಸಾಕ್ಷಿ ಹೇಳಿದ ಇಲ್ಲ. ಅವನ ಹೆಸರಲ್ಲಿ ಒಂದೇ ಒಂದು ಕೇಸು ರಿಜಿಸ್ಟರ್ ಆಗಿಲ್ಲ ಸರ್. ಯಾಕೆಂದ್ರೆ ಅವನೊಬ್ಬ ಪವರ್ಫುಲ್ ಮ್ಯಾನ್. ಒಬ್ಬ ಕ್ರಿಮಿನಲ್ ಹೀಗೆ ಹಾಡು ಹೊಗಳ್ತಾ ಇದ್ದಾರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಮೊದ್ಲು ಅವನ್ನ ಹಿಡಿದು ಒದ್ದು ಒಳಗಾಕಿ. ಕಂಪ್ಲೇಂಟು ಸಾಕ್ಷಿ ಇಲ್ದೆ ಹ್ಯಾಕ್ ಸರ್ ಅವನ್ನ ಒಳಗ ಹಾಕ್ಲಿ? ಸಾಕ್ಷಿನ ಕ್ರಿಯೇಟ್ ಮಾಡ್ರಿ, ಇಲ್ದೆ ಹೋದ್ರೆ ಅವನ್ ಇಡೀ ದೇಶಕ್ಕೆ ಬಾಂಬ್ ಬಿಟ್ಟು ಅವನ್ ಮಾತ್ರ ಸಂತೋಷವಾಗಿರ್ತಾನೆ. ಅವನು ಹಾಗಿರೋದಕ್ಕೆ ನಾನ್ ಬಿಡೋದಿಲ್ಲ. ಗಂಡಸ್ತನ ಇರೋನು ಒಬ್ಬನೇ ಒಬ್ಬ ಬಂದ್ ಸಾಕ್ಷಿ ಹೇಳಿದ್ರು ಸಾಕು, ನಾನ ಆ ಧನ್ರಾಜನ್ನ ಅವನ್ ತಮ್ಮನ್ನ ಒದ್ದು ಒಳಗ ಹಾಕ್ತೀನಿ. ಇಡೀ ಕರ್ನಾಟಕಕ್ಕೆ ಹೆಸರುವಾಸಿಯಾದ ಪ್ರೆಸ್ಟೀಜಿಯಸ್ ಲಾ ಕಾಲೇಜ್ ನಮ್ದು. ನಮ್ಮ ಕಾಲೇಜಿನಲ್ಲಿ ಓದಿ ಹೊರಬಿದ್ದವರೆಲ್ಲ ತುಂಬಾ ಪ್ರವರ್ಧಮಾನಕ್ಕೆ ಬಂದಿದ್ದಾರೆ. ಎಷ್ಟೋ ವಿಐಪಿ ಮಕ್ಕಳು ನಮ್ಮ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಇದುವರೆಗೂ ಒಂದ್ಸಾರ್ತಿನೂ ಸ್ಟ್ರೈಕು ಗಲಾಟೆ ಇದ್ಯಾವುದೂ ಇಲ್ಲದೆ ನಡ್ಕೊಂಡು ಹೋಗ್ತಾ ಇರುವಂತಹದ್ದು ನಮ್ಮ ಕಾಲೇಜು. ಇಂಥ ಕಾಲೇಜಿನಲ್ಲಿ ನಂದಿ ಅಂತ ಒಬ್ಬ ಸ್ಟೂಡೆಂಟ್ಗೆ ಅಡ್ಮಿಷನ್ ಕೊಡ್ಬೇಕಾ? ಈ ಹುಡುಗಿಗೆ ಸೀಟ್ ಕೊಡಿ ಅಂತ ರೆಕಮೆಂಡ್ ಮಾಡ್ತಾ ಇರೋದು ಸದ್ಭಾವನಾ ಟ್ರಸ್ಟ್. ಈ ಸಂಸ್ಥೆ ನಿರಾಶ್ರಿತರಿಗೆ, ಅನಾಥ ಮಕ್ಕಳಿಗೆ, ತಿಳಿದೇ ತಪ್ಪು ಮಾಡುವಂತ ಯುವಕರಿಗೆ ಆಶ್ರಯ ಕೊಡುವಂತ ಟ್ರಸ್ಟ್. ಅವರು ಬರೀ ರೆಕಮೆಂಡ್ ಮಾಡ್ತಾ ಇಲ್ಲ, ಫೀಸು ಕಟ್ತಾ ಇದ್ದಾರೆ. ಅಂಥ ಒಂದು ಟ್ರಸ್ಟು ಆ ಹುಡುಗನ ಮೇಲೆ ನಂಬಿಕೆ ಇಟ್ಟು ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ರೆಕಮೆಂಡ್ ಮಾಡಬೇಕಾದ್ರೆ ನಾವು ಅಡ್ಮಿಷನ್ ಮಾಡ್ಕೊಳ್ದೆ ಹೋದ್ರೆ ತಪ್ಪಾಗುತ್ತೆ. ಅಡ್ಮಿಷನ್ ಮಾಡ್ಕೊಂಡ್ರೆ ತಪ್ಪಾಗುತ್ತೆ ಸರ್. ಅವನ್ ನಾಳೆ ನಮ್ ಕಾಲೇಜಿಗೆ ಕೆಟ್ಟ ಹೆಸರು ತಂದ್ರೆ ಟ್ರಸ್ಟ್ನವ್ರು ಬಂದು ಏನ್ ಮಾಡ್ತಾರೆ? ಕೊಲೆ ಮಾಡಿ ಜೈಲ್ಗೆ ಹೋಗಿರೋ ಈ ನಂದಿ ಪಂದಿಗೆಲ್ಲ ನಮ್ಮ ಕಾಲೇಜಲ್ಲಿ ಸೀಟ್ ಕೊಡೋದು ನನಗೆ ಸೂತ್ರ ಆಮಿಷ್ಟ ಇಲ್ಲ. ವಿಶ್ವನಾಥ್, ಯಾರೋ ನಂದಿ ಅಂದ್ರಿ, ಇವನ್ ಯಾರೋ ಕುಳಿತಂಗಿದಾನಲ್ರಿ. ಬಿ ಕೇರ್ಫುಲ್, ಸ್ವಲ್ಪ ಟಾಯ್ಲೆಟ್ಗೆ ಹೋಗಲ್ಲ. ಎಗರಾಡ್ತಾ ಇದ್ರಿ, ತಪ್ಪಿರ್ರಿ, ಪ್ರೆಷರ್ ಜಾಸ್ತಿ ಆಗುತ್ತೆ. ಅಲ್ಲಿ ನೋಡಿ ಇಳಿಯತ್ತೆ. ಪ್ಲೀಸ್ ಕಮಿಂಗ್. ನಂದಿ, ಇಷ್ಟು ವರ್ಷ ನೀನ್ ಜೈಲಲ್ಲಿ ಓದಿ ಒಳ್ಳೆ ಹೆಸರು ತಗೊಂಡಿದ್ಯಾ, ಒಳ್ಳೆ ಮಾರ್ಕ್ಸು ತಗೊಂಡಿದ್ಯಾ, ಓಕೆ. ಬಟ್ ಈಗಾಗಲೇ ಒಂದು ಕೊಲೆ ಮಾಡಿ ಜೈಲಿನಲ್ಲಿರೋ ನೀನು
ಲಾ ಕಾಲೇಜ್ಗೆ ಸೇರ್ಕೋಬೇಕು ಅಂತ ಇದೆಯಲ್ಲ, ಇದಕ್ಕೇನ್ ಕಾರಣ? ಸರ್, ಜೈಲಿನಲ್ಲಿ ಅಪರಾಧಿಗಳಿಗಿಂತ ನಿರಪರಾಧಿಗಳೇ ಜಾಸ್ತಿ ಇದ್ದಾರೆ. ನಿಜವಾದ ಅಪರಾಧಿಗಳಿರೋದು ಹೊರಗಡೆ. ಒಬ್ಬ ಲಾರಾಗಿ ನಾನು ಆ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸಿ ನಿರಪರಾಧಿಗಳನ್ನ ರಕ್ಷಿಸಬೇಕು ಅನ್ನೋದೇ ನನ್ನ ಉದ್ದೇಶ. ಗುಡ್, ವೆರಿ ಗುಡ್. ಇದೊಂದು ಪಾಯಿಂಟ್ ಸಾಕೇ ನನಗೆ ಅಡ್ಮಿಷನ್ ಕೊಡೋದಕ್ಕೆ, ಬಟ್ ವಿತ್ ಸರ್ಟನ್ ಕಂಡೀಷನ್ಸ್. ನಂಬರ್ ಒನ್, ಈ ಕಾಲೇಜಲ್ಲಿ ಡಿಸಿಪ್ಲಿನ್ ಪಂಕ್ಚುಯಾಲಿಟಿಗೆ ಪ್ರಯಾರಿಟಿ ಕೊಡ್ತೀವಿ. ಆ್ಯಂಡ್ ನಂಬರ್ ಟೂ, ನೀನು ಈ ಕಾಲೇಜಲ್ಲಿ ನಡೆಯೋ ಯಾವುದೇ ತೊಂದರೆ, ಗಲಾಟೆ, ಸ್ಟ್ರೈಕ್ ಅಲ್ಲಿ ಇನ್ವಾಲ್ವ್ ಆಗ್ಬಾರ್ದು. ಹಾಗೇನಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ ಅಥವಾ ಇನ್ವಾಲ್ವ್ ಆದ್ರೆ ವಿತೌಟ್ ಎನಿ ಫರ್ದರ್ ಎನ್ಕ್ವೈರಿ ಇಮಿಡಿಯೇಟ್ ಆಗಿ ನಾನು ಡಿಸ್ಮಿಸ್ ಮಾಡ್ಬಿಡ್ತೀನಿ. ಈ ಕಂಡೀಷನ್ಗೆಲ್ಲ ಒಪ್ಕೊಂಡು ಈ ಅಗ್ರಿಮೆಂಟ್ ಸೈನ್ ಮಾಡೋದೇ ಆದ್ರೆ ನಿನಗೆ ಅಡ್ಮಿಷನ್ ಕೊಡ್ತೀನಿ. ಸರ್, ನಾನು ಚೆನ್ನಾಗಿ ಓದಿ ಗೋಲ್ಡ್ ಮೆಡಲ್ ತಗೊಂಡ್ಬೇಕು ಅಂತ ಕಾಲೇಜ್ ಸೇರ್ತಾ ಇದ್ದೀನಿ ಅಷ್ಟೇ, ನಾನು ಯಾವ್ದ್ರಲ್ಲಿ ಇನ್ವಾಲ್ವ್ ಆಗಲ್ಲ. ದಟ್ಸ್ ಗುಡ್. ಏನ್ರಿ ಮಿಸ್ಟರ್ ಕಾಶಿ, ಅವಾಗ್ಲೇ ನಂದಿಗಿಂದಿಗೆ ಅಡ್ಮಿಷನ್ ಕೊಡಬಾರ್ದು ಅಂದ್ರಿ? ಈಗ ಹುಡುಗ ನೋಡಿದ ಕೂಡಲೇ ಹಂದಿ ತರ ತಲೆ ಆಡಿಸ್ತಿರಲ್ರಿ. ಮೆಲ್ಲಿಗೆ ನಾನೇ ಅಪೋಸ್ ಮಾಡಿದ್ದು ಅಂತ ಅವನಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ನನ್ನೇ ಹಂದಿ ತರ ಕತ್ತರಿಸಿ ಪೋರ್ಕ್ ಫ್ರೈ ಮಾಡಿ ತಿನ್ಬಿಡ್ತಾನೆ. ಎಸ್ ಎಸ್, ನಾನೇ ನಿಮಗೆ ರೆಕಮೆಂಡ್ ಮಾಡಿದ್ದು. ಆಲ್ ದ ಬೆಸ್ಟ್. ಸಿಗರೇಟ್ ಕೊಡು ಇಲ್ವಾ? ಗಾಂಜಾ ಚುಟ್ಟ ಅದು ಇಲ್ವಾ? ಶಾ, ನೀವೆಲ್ಲ ಸೀನಿಯರ್ಸ್, ನನ್ನ ರ್ಯಾಕ್ ಮಾಡ್ತೀರಾ? ಕಮಾನ್ ಕಮಾನ್ ರ್ಯಾಕ್ ಮೀ, ಕಮಾನ್ ಕಮಾನ್ ರ್ಯಾಕ್ ಮೀ, ರ್ಯಾಕ್ ಮೀ, ರ್ಯಾಕ್ ಮೀ. ಹಾ, ಅದಕ್ಕೂ ಮುಂಚೆ ಒಂದ್ ವಿಷಯ. ನಮ್ ತಂದೆ ಕ್ಲೋಸ್ ಫ್ರೆಂಡ್ ಐಜಿ. ನನ್ನ ಅಂಕಲ್ ಈ ಸಿಟಿಲಿ ಲೀಡಿಂಗ್ ಕ್ರಿಮಿನಲ್ ಅಡ್ವೊಕೇಟ್ ಅಂಡ್ ಸೀನಿಯರ್ ಪ್ರೊಫೆಸರ್ ಇನ್ ದಿಸ್ ಕಾಲೇಜ್, ಮಿಸ್ಟರ್ ವಿಶ್ವನಾಥ್. ಪಿಂಕಿ, ಪಾಂಕಿ, ಪಂಕಿ, ಅಮ್ಮ ತಾಯಿ ಸ್ವಲ್ಪ ಹೊತ್ತು ಇಲ್ಲೇ ಇದ್ಬಿಟ್ರೆ ನಮ್ಮನ್ನೇ ರೇಪ್ ಮಾಡ್ಬಿಡ್ತೀಯ. ದಯವಿಟ್ಟು ಹೋಗ್ತೀಯ ಸಿಸ್ಟರ್. ನಿಜವಾಗ್ಲೂ ಹೆಣ್ಣೇನೋ ಅವಳು. ಅಲ್ಲ, WWF ಅಲ್ಲಿರೋ ಲೇಡಿ ರ್ಯಾಂಬೋ. ರಿಮೆಂಬರ್ ನಂದಿ, ನೀನ್ ಗೆಲ್ಲೋದ್ರಲ್ಲೇ ನನ್ನ ಗೆಲುವಿದೆ. ಥ್ಯಾಂಕ್ ಯು ಸರ್, ನಿನ್ ನಂಬಿಕೆ ನನ್ನ ಖಂಡಿತ ಉಳಿಸ್ಕೋತೀನಿ. ಐ ನೋ, ಐ ನೋ ಯು ವಿಲ್ ಡೂ ಇಟ್. ತಗೋ ಈ ಬಟ್ಟೆಗಳನ್ನ, ನಿನಗೋಸ್ಕರ ತಂದಿದ್ದೀನಿ. ಕಾಲೇಜ್ ಹೋಗ್ಬೇಕಾದ್ರೆ ಇದನ್ನ ಹಾಕೊಂಡು ಹೋಗು. ತಗೋ. ಇದೆಲ್ಲ ಯಾಕೆ? ಈ ದುಡ್ಡು ನಿಂದು ನಂದಿ, ಇಷ್ಟು ವರ್ಷ ನೀನ್ ದುಡ್ದಿದ್ದು, ನಿನ್ ಖರ್ಚಿಗೆ ಇಟ್ಕೋ. ಹುಡುಗಿ ಅಂದ್ರೆ ಅಲ್ಲಿ ಬರ್ತಿದ್ದಾಳೆ ನೋಡು, ಅವಳು ಕಣು ಆಹಾ ಪಳಪಳ ಅಂತ ಹೊಳೆಯೋ ಅವಳ ಕಣ್ಣುಗಳು, ಆಹಾ ಹಾಳೆ ಕಂಬದಂತೆ ಬಳುತ್ತಾ ಇರೋ ಅವಳು ಬಾಡಿ, ಆ ನಾಚಿಕೆ, ಆ ಭಯದಿಂದ ನಡೆಯೋ ಆ ನಡಿಗೆ. ಇಂಡಿಯನ್ ಗರ್ಲ್ ಅಂದ್ರೆ ಇವಳೇ ನೋಡು. ನಿಂತ್ಕ ಬಯಲೆ. ಏಯ್ ಸೀನಿಯರ್ ಸ್ಟೂಡೆಂಟ್ಸ್, ನಾವಿಲ್ಲಿ ನಿಂತಿದ್ದೀವಿ, ಏನ್ ನಮಸ್ಕಾರ ಮಾಡದೆ ಹಾಗೆ ಹೋಗ್ತಾ ಇದೀಯಾ? ನಮಸ್ಕಾರ ಮಾಡು. ನಮಸ್ಕಾರ. ಏನು ಪೊಲಿಟಿಷಿಯನ್ ತರ ನಮಸ್ಕಾರ ಮಾಡ್ತಾ ಇದೀಯಾ?
ಕಾಲೇಜ್ ಸ್ಟೂಡೆಂಟ್ಸ್ ತರ ಹಾಯನ. ಹ್ಮ್ ಹಾಯನ. ಏಯ್ ಅಲ್ಲಡ್ರ. ಏಯ್ ನಿನ್ ಹೆಸರೇನ? ದಿವ್ಯಾ. ಏಯ್ ಅಲ್ಲಡ. ಅವನ ಹತ್ರ ಹೋಗಿ ಮೂರ್ ಸಲ ಐ ಲವ್ ಯು ಅಂತ ಹೇಳ್ಬಿಡ್ಬಾ ಹೋಗು. ನೀನೇನಾದ್ರೂ ಹೇಳಲಿಲ್ಲ ಅಂದ್ರೆ ದಿನ ನಮ್ ಕಾಲೇಜಿನ ಹತ್ತು ಸಲ ರೌಂಡ್ ಹೊಡಿಬೇಕು, ಇಲ್ಲ ನಮ್ ಮುಂದೆ ಡ್ಯಾನ್ಸ್ ಮಾಡ್ಬೇಕು. ಏನ ಒಪ್ಕೇನಾ? ಬೇಡಿ ಸರ್, ನೀವ್ ಹೇಳ್ದಾಗೆ ಮಾಡ್ತೀನಿ. ನೀನ್ ಹೇಳ್ತೀಯಲ್ಲ ಅಂತ ನಮಗ್ ಗೊತ್ತಾಗ್ಬೇಕು. ಸ್ವಲ್ಪ ಇರು. ಏಯ್ ಬರ ಇಲ್ಲಿ. ಈ ಹುಡುಗಿ ಏನು ಹೇಳಿದ್ಲು? ನೋಡ್ರ ಹುಡುಗಿ ನೀ ರೊಮ್ಯಾಟಿಕ್ ಮೂಡ್ ಬಂದ್ಬಿಟ್ಟಿದ್ರು. ನಿನ್ನ ದೊಡ್ಡ ಮನ್ಮತ ರಾಜ ಅನ್ಕೊಂಡಿದ್ಯಾನ? ಈ ಹುಡುಗಿ ಏನ್ ಹೇಳುದ್ಲ? ಹೇಳೋ ಹೇಳೋ. ಏನ್ರ ಗುರಾಯಿಸ್ತವನೆ? ನಮ್ಮೆಲ್ಲ ಕೇಳ್ತಿದ್ದು ತಾನೆ, ಬಾಯ್ ಬಿಟ್ಟು ಮಾತಾಡೋ, ಹೇಳೋ. ಹೇ ಅವನ್ ಹಿಂಗೆಲ್ಲ ಕೇಳಿದ್ರೆ ಹೇಳಲ್ಲ ಕಣ್ರ. ಹ್ಮ್ ಏನ್ ಹೇಳಿದ್ದ ಹೇಳ? ಎಲ್ಲಿಂದ ಬರ್ತದ್ಯಾ ಹೇಳ? ಹೇಳಲ್ಲ. ಜೈಲಿಂದ. ಜೈಲಿಂದನಾ? ನೀನೇ ಯಾಕೆ ನಿಂತ್ಕೊಂಡ್ರಿ? ನೀವು ಬಂದ್ರಲ್ಲ ಅದಕ್ಕೆ ಎಲ್ಲ ಎದ್ದು ನಿಂತ್ಕೊಂಡ್ವಿ. ಹಲೋ, ಪ್ರೊಫೆಸರ್ ಆಗಿ ಹಾಕ್ಬೇಕಾಗಿತ್ತ. ನನ್ನ ಹೆಂಡತಿ ತಾಳಿ ಪೂಜೆ ಬೇರೆ ಸರಿಯಾಗಿ ಮಾಡ್ಕೊಂಡಿಲ್ಲ. ಒಂದೋ ಗೊತ್ತಾಗ್ಬಿಟ್ಟು ಏನಪ್ಪ ಗತಿ ಮಾಡೋದು? ಅಯ್ಯೋ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಪ್ಲೀಸ್. ಸಿಡಾನ್ ಸಿಡಾನ್ ಎವ್ರಿಬಡಿ ಸಿಡಾನ್. ನೀವ್ಯಾಕೆ ಸರ್ ಎದ್ನಿಂತ್ರಿ? ನಿಮ್ಗೆ ಯಾರು ಸರ್ ಎದ್ನಿಲ್ಲ ಕೇಳಿ ದೋಯ್ ಬೇಡಿ ಸರ್. ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ. ನೀವು ಕೂತ್ರು ಸರಿ, ನಿಂತರು ಸರಿ, ನೀವು ಕ್ಲಾಸಿಗೆ ಬಂದ್ರು ಸರಿ, ಬರದೆ ಹೋದ್ರು ಸರಿ, ನನ್ನ ಅಟೆಂಡೆನ್ಸ್ಗೆ ಎಸ್ ಅಂದ್ರು ಸರಿ, ನೋ ಅಂದ್ರು ಸರಿ, ಒಟ್ಟಾರೆ ನೀವು ಪಾಸ್ ಸರ್, ನೋ ಪ್ರಾಬ್ಲಮ್ ಸರ್. ಆದ್ರೆ ನನ್ ಮಾತ್ರ ನನ್ನ ಪಾಡಿಗೆ ಬಿಟ್ಬಿಡಿ ಸರ್. ಕೂತ್ಕೊಳ್ಳಿ ಸರ್ ಪ್ಲೀಸ್. ಪ್ಲೀಸ್ ನೋಡಿದೇನೋ ಲೆಕ್ಚರರ್ ಇಷ್ಟ ಎದುರ್ತಾ ಇದ್ದಾರೆ ಅಂತ. ಮಿಲಿಟರಿ ಕೋಟ ಹ್ಯಾಂಡಿಕ್ಯಾಪ್ ಕೋಟಕ್ಕಿಂತ ಜೈಲ್ ಕೋಟ ಬಹಳ ಪವರ್ಫುಲ್ ಅಮ್ಮ. ನಾನು ಯಾರ ಮಾದ್ರೂ ಕತ್ತರಿಸಿ ಜೈಲಿಗೆ ಹೋಗಿ ಬಂದಿದ್ರೆ ನನಗೂ ಇದೇ ಮರ್ಯಾದೆ ಸಿಗ್ತಿದೆ ಅಂತ ಕಾಣುತ್ತೆ. ಮೋಸ್ಟ್ಲಿ ಇವತ್ತು ಮಿಡ್ ನೈಟ್ಗೆ ಸತ್ತು ಹೋಗ್ತೀಯ. ನಾಳೆ ಕಾಲೇಜಿಗೆ ರಜೆ. ಮತ್ತೆ ನಂದಿಗೆ ನೀನ್ ತಾನೇ ರೂಮೆಟ್ಟು, ನೀನೇ ಅನ್ಭವಿಸ್ಬೇಕು. ನಮ್ಮಪ್ಪ ಶಾರುಖ್ ಖಾನ್ ಅಮೀರ್ ಖಾನ್ ಅಂತ ಸ್ಟೈಲ್ ಆಗಿ ಹೆಸರಿಡೋದ್ ಬಿಟ್ಟು
ನಾಗೇಶ ಅಂತ ಹೆಸರಿಟ್ಬಿಟ್ಟ. ಎನ್ ಫಾರ್ ನಂದಿ, ಎನ್ ಫಾರ್ ನಾಗೇಶ ಅಂತ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಒಂದೇ ರೂಮ್ ಹಾಕ್ಬಿಟ್ರಲ್ಲಪ್ಪ. ಇನ್ನು ಅವನ್ ಬಂದಲ್ಲಿ ಹೊರಗೆ ತಳ್ಬಿಟ್ರೆ ಅದು ಎಲ್ಲೂ ಹೋಗ್ಲಿ. ಹಲೋ, ಎಸ್, ರೂಮ್ ನಂಬರ್ 7 ಯಾವ ಕಡೆ ಬರುತ್ತೆ? ಸ್ಟ್ರೈಟ್ ಆಗಿ ಹೋಗಿ, ಲಾಸ್ಟ್ ರೂಮ್ ಈ ಕಡೆ. ಅಲ್ಲೇ ನಂದಿ ಬಂದ ಕಂಡ್ರು. ಹಲೋ ಹಲೋ, ನೀವೇನ ರೂಮೇಟ್? ಅದೃಷ್ಟವಂತ ಬಂಪರ್ ಬಹುಮಾನ ವಿಜೇತ ಲಕ್ಕಿ ಮ್ಯಾನ್ ನಾನೇ ಸರ್. ನಿಮ್ಮ ಹೆಸರು? ನಾಗೇಶ. ಏನ್ ಹುಷಾರಿಲ್ವಾ? ಎದ್ದದ ಚಳಿಸ್ವರ. ನಾಗೇಶ್ ಅವರ ಬ್ಯಾಗ್ ಅಲ್ಲಿ ಇಡ್ಬೋದಾ? ಅಲ್ಲಿ ಹಾಕೋಣ, ನನ್ನ ತಲೆ ಮೇಲೆ ಹಿಡಿ, ನಂಗೇನು ಬೇಜಾರಿಲ್ಲ. ಈ ಮಂಚ ನಿಮ್ದ? ಯಾರನ್ನ ಹೇಳಿದ್ದು? ಹಾಸಿಗೆ ಮಂಚೆ ಎಲ್ಲ ನಿಂತ ಕನ್ನಡ. ನನ್ ಪ್ಯಾಂಟು, ನನ್ ಶರ್ಟು, ನನ್ ಕಾಚ ಲುಂಗಿ, ಬನೀನು ಪೇಸ್ಟ್, ಬ್ರಷ್ ಎಲ್ಲ ನಿಂತ ಕನ್ನಡ. ನಂದು ಏನು ಇಲ್ಲ ಕನ್ನಡ, ನಾನು ಗೋಡೆ ಸದ್ದಿಲ್ಲ, ತಿಕ್ಕಿ ಮರಿ ತರ ಪಚ್ಚಿಕೊಂಡು ಬಿಡ್ತೀನಿ. ಅಣ್ಣ, ಒಂದು ಸ್ಮಾಲ್ ಪ್ರಾಬ್ಲಮ್ ಅಣ್ಣ, ನಾನು ರಾತ್ರಿ ಹೊತ್ತು ನಿಂತ ಸ್ವಲ್ಪ ಗೊರಕೆ ಹೊಡಿತೀನಿ, ತಾವ್ ಅದಕ್ಕೆ ಬೇಜಾರು ಮಾಡ. ಸಾರಿ ಮಿಸ್ಟರ್ ನಂದಿ, ನಮ್ಮ ಹಾಸ್ಟೆಲ್ ಸ್ಟೂಡೆಂಟ್ಸ್ ಎಲ್ಲ ನಿನ್ನ ರೂಮ್ಮೇಟ್ಸ್ ಆಗಿರೋದಕ್ಕೆ ತುಂಬಾ ಹೆದರ್ಕೋತಿದ್ದಾರೆ. ಅದಕ್ಕೆ ನಾನೊಂದು ಆಲ್ಟರ್ನೇಟ್ ಥಿಂಕ್ ಮಾಡಿದ್ದೀನಿ. ಅದೇನಪ್ಪಾ ಅಂದ್ರೆ, ನನ್ನ ಫ್ರೆಂಡ್ದೊಂದು ಮನೆ ಇದೆ, ನಾನೊಂದು ಲೆಟರ್ ಕೊಡ್ತೀನಿ, ನೀನು ಅದನ್ನ ತಗೊಂಡೋಗಿ ಕೊಟ್ರೆ ನಿನ್ಗೆ ಉಳ್ಕೊಳ್ಳೋಕೆ ಜಾಗ ಕೊಡ್ತಾರೆ. ಹಾಂ, ರೆಂಟ್ ಕೂಡ ಟ್ರಸ್ಟೇ ಕಟ್ಕೊಳ್ಳುತ್ತೆ, ನೋ ಪ್ರಾಬ್ಲಮ್, ಡೋಂಟ್ ವರಿ. ವಾಟ್ ಯು ಸೇ ನಂದಿ? ತೆಂಗಿನ ಮರ ತರ ಇದ್ದೇನೆ, ನೀನು ಅವ್ರ ಮುಂದೆ ತುಂಬೆ ಗಿಡ ತರ ಇರ್ತೀಯ. ಅಯ್ಯೋ ಕಾಲೇ ಪೋಲೆ, ಬಾರ ಇಲ್ಲಿ ಸುಮ್ನಿರಲೆ. ಅಲ್ಲಿ ನಿಂತ್ಕೊಂಡ್ ಮಾತಾಡು. ಯಾರೋ ನೀನು? ಏನ್ ಬೇಕಾಗಿತ್ತು? ನಮ್ ಕಾಂಪೌಂಡ್ ಒಳಗಡೆ ಬಂದು ನಮ್ ಹುಡುಗಿಗೆಲ್ಲ ನೋಡ್ತಿದ್ದೇನು? ಚೇ, ಆತರೇನಿಲ್ಲ ಸರ್. ಬಾಕ್ಸರ್ ಪುರಾಣ ಅಂದ್ರೆ ನೀವೇನಾ? ವೇಷ ನೋಡಿದ್ರೆ ನೀವೇ ಇರ್ಬೇಕು. ನನ್ನ ಹೆಸರು ನಂದಿ ಅಂತ. ಒಂದು ಬಾಡಿಗೆಗೆ ಮನೆ ಬೇಕಿತ್ತು, ವಾರ್ಡನ್ ಲೆಟರ್ ಕೊಟ್ಟಿದ್ದಾರೆ ಸರ್, ಇಲ್ಲಿದೆ. ಓ, ನೀ ಸ್ಟೂಡೆಂಟಾ? ನಾನೆಲ್ಲ ಪೊರ್ಕಿ ಅನ್ಕೊಂಡ್ಬಿಟ್ಟಿದ್ದೆ. ಓಯ್ ಶಿಶ, ನನ್ನ ಬಗ್ಗೆ ಹೇಳು. ನಮ್ಮ ಅಣ್ಣ ಇಡೀ ಏರಿಯಾಗೆ ದೊಡ್ಡ ದಾದ, ರೌಡಿ, ಕ್ರಿಮಿನಲ್. 10 ತಲೆ ತೆಗೆದು ಬ್ರೈನ್ ನ ಫ್ರೈ ಮಾಡಿ ತಿಂದಿದ್ದಾರೆ, ಕಿಡ್ನಿನ ನೀರಿಗೆ ನುಂತಾರೆ, ಹಸಿ ಹಸಿ ಲಿವರ್ ನ ಕಚ್ಚಿಕೊಂಡು ತಿನ್ಬಿಡ್ತಾರೆ, 20 ಕೈ ಕಡಿದಿದ್ದಾರೆ, 40 ಕಾಲ್ ಕಡಿದು ಸೂಪ್ ಮಾಡಿ ಕುಡಿದಿದ್ದಾರೆ. ಬಿ ಕೇರ್ಫುಲ್, ಸಲಾಮಾರ. ಸ್ವಲ್ಪ ಇರೋ ಬಂದೆ. ದಿವ್ಯಾ, ದಿವ್ಯಾ ಮಾಡಿ ಮೇಲ್ಗಡೆ ಕೀ ಕೊಡಮ್ಮ, ಯಾರೋ ಬಾಡಿಗೆ ಬಂದಿದ್ದಾರೆ. ಯಾರಿಗೆ? ಯಾರೋ ಬಂದಿದ್ದಾರೆ, ಯಾರೋ ಲಾ ಕಾಲೇಜ್ ಸ್ಟೂಡೆಂಟ್ ಅಲ್ಲಮ್ಮ. ಲಾ ಕಾಲೇಜ್ ಸ್ಟೂಡೆಂಟ್? ಏನಮ್ಮ ಇದು, ನನ್ನ ಹೆಂಡತಿ ಬೇರೆ ಊರ್ಲಿಲ್ಲ, ದಿಢೀರಂತ ಐ ಲವ್ ಯು, ಐ ಲವ್ ಯು ಅಂತಿದ್ಯಾ ನಿಮಗಲ್ಲ ರೀ ಹುಡುಗನ್ಗೆ? ಓ, ಆ ಹುಡುಗನಿಗ? ಅದಕ್ಕೆ ಅವನು ನಿನ್ ಮನೆ ಮಾಡಿ ಮೇಲ್ಗಡೆ ಬಾಡಿಗೆ ಕೇಳ್ತಾ ಇರೋದು? ವಾರೆ ವಾ, ಎಕ್ಸ್ಟ್ರಾಡಿನರಿ ಪ್ಲಾನ್. ಅಯ್ಯೋ, ಲವ್ ಇಲ್ಲ, ಏನು ಇಲ್ಲ, ಬಂದ್ರೆ. ಅಯ್ಯೋ, ಈ ಹೊತ್ತಲ್ಲಿ ಕರೆದ್ರೆ
ಕೊಲೆ ಮಾಡಿ ಜೈಲ್ ಬೋರ್ಡ್ ಬಂದವ್ರ ಸರ್ ನಂದಿ ಸರ್ ನಿಮ್ ಬಯೋಡೇಟಾ ಗೊತ್ತಿಲ್ಲದೆ ಏನೇನೋ ತುಂಬಾ ಮಾತಾಡ್ಬಿಟ್ಟೆ ಅನ್ಸುತ್ತೆ ದಯವಿಟ್ಟು ಕ್ಷಮಿಸಿ ಸರ್ ಏನು ಇವರು ಕೂಡ ಯಜಮಾನ್ರು ಆಗ್ಲೇ ಒಂದ್ ಕೊಲೆ ಮಾಡಿ ಜೈಲ್ ಬೋರ್ಡ್ ಬಂದಿದ್ದಾರೆ ಬಾಸ್ ಬನ್ನಿ ಬಾಸ್ ಮೊದ್ಲೇ ಇದನ್ನ ಹೇಳಬಾರ್ದಾಯ್ತಾ ನಿಮ್ಮ ಹತ್ರನೇ ಅಸಿಸ್ಟೆಂಟ್ ಕೆಲಸ ಮಾಡ್ತಿದ್ನಲ್ಲ ಮನೆ ನೋಡ್ಬೋದ ಬನ್ನಿ ಗುರು ಬನ್ನಿ ಗುರು ಬನ್ನಿ ಬಾಸ್ ಬನ್ನಿ ಗುರು ಬನ್ನಿ ಬನ್ನಿ ಬಾಸ್ ಗುರು ಬನ್ನಿ ಗುರು ಗುರು ತಗೋ ಗುರು ಇದೇ ನಿಮ್ ಮನೆ ಇದು ಬೀಗ ಇದು ಬ್ಯಾಗ್ ತೊಳಿ ಬಾಸ್ ನನ್ ರತಿಕೆ ನಾನ್ ಕಿಸ್ಕೊಡಕ್ಕೂ ನಿನ್ನ ಆರ್ಡರ್ ತಗೊಂಬೇಕಮ್ಮ
ಅದಲ್ಲ ಸರ್, ನಾನು ನೀವು ಕನಸು ಕಿಸ್ಸು. ಏನು ನಿನ್ ಕನಸಲ್ಲಿ ನಾನ್ ಮನ್ ಕಿಸ್ ಕೊಟ್ಟ? ಅಯ್ಯೋ ನೀವಲ್ಲ ಸರ್. ನಾನಲ್ವಾ? ಆ ಮಹಡಿಲ್ ವಾಸವಾಗಿದ್ದಾರಲ್ಲ ಆ ಕೊಲೆಗಾರ, ಅವರು ನನ್ ಜೊತೆ ಕಾಲೇಜಿಗೆ ಬರ್ತಾರೆ. ನನ್ ಜೊತೆ ಕಾಲೇಜಿಗೆ ಬರ್ಬೇಕು ಅಂತ ಅವ್ರು ಫೀಲ್ ಮಾಡ್ಕೊಳದ್ ಬೇಡ, ಅವ್ರ ಪಾಡಿಗೆ ಹೋಗಿ ಕೇಳಿ, ನನ್ ದಾರಿನ ನೋಡ್ಕೋತೀನಿ. ಮತ್ತೇನ್ ಬಾಸು, ಚೆನ್ನಾಗಿದ್ದೀಯಾ? ತಾವ್ ಯಾರು? ತಮ್ಮ ನಾಮಧೇಯ ಏನು? ನಾನು ನಂದಿ ಕ್ರೇಡ್ಸು. ನನ್ನ ಹೆಸರು ಬಕ್ರಿ. ನಮ್ಮ ವಿಷಯ ಬಿಟ್ಬಿಡಿ, ನೀವು ಪಾಠ ಮುಂದುವರಿಸಿ ಅಲ್ವಾ ಬಾಸು? ಏನ್ ಬಾಸು ಹಿಂಗ್ ಹೇಳ್ತೀಯಾ? ನಮ್ ಜೊತೆ ಜೈಲಲ್ಲಿ ಕಪಾಲಿ ಇದ್ನಲ್ಲ, ಅವನಿನ್ನು ಬಿಡುಗಡೆ ಆಗಿ ಒಂದ್ ತಿಂಗಳಾಗಿಲ್ಲ. ಎಳ್ಳು ಮಂಡರ್ ಮಾಡವನೆ, ಇನ್ನೂ ಒಂದ್ ಮಂಡರ್ಗೆ ಕೆಚ್ ಹಾಕ್ತವನೆ. ಹೋಗಕ್ಕೆಲ್ಲ ಬಂದಿದ್ದು ಕಪಾಲಿಗೆ ಒಂದು ದೊಡ್ಡ ಡೀಲ್ ಸಿಕ್ಬಿಟ್ಟಿದೆ. ಸ್ವಲ್ಪ ಹುಡುಗರು ಬೇಕಂತೆ, ನಿಮ್ಮ ಕಾಲೇಜಿಂದ ಒಂದ್ 50 ಹುಡುಗರು ಕಳಿಸಕ್ ಆಗತ್ತಾ ಅಂತ ಕೇಳ್ತಿದ್ದಾನೆ. ನಾನೀಗ ಬರ್ತಾ ಇರೋದು ಓದೋದಿಕ್ಕೆ, ಹುಡುಗರು ಸಪ್ಲೈ ಮಾಡ್ತಿದ್ದಲ್ಲ. ಅಯ್ಯ ಬಾಸು, ನಿಂಗೆ ಸರ್ಟಿಫಿಕೇಟ್ ಬೇಕಾದ್ರೆ ಹೇಳು, ನಮ್ ಕಪಾಲಿ ಪ್ರಿಂಟ್ ಮಾಡ್ಕೊಡ್ತಾನೆ. ಈ ವರ್ಷಗಟ್ಟಲೆ ಕಷ್ಟಪಟ್ಟು ಓದೋದು ಏನು ಬೇಕಾಗಿಲ್ಲ. ಮೊದಲು ಮುಚ್ಕೊಂಡು ನಡೀತೇನೆ ನೀನು. ಸರಿ ಆಯ್ತು ಬಾಸು, ನಾನು ಹೋಗಿ ಅವನ್ನೇ ಕಾಲೇಜಿಗೆ ಕಳಿಸ್ತೀನಿ, ಕಪಾಲಿ ಜೊತೆನೆ ಮಾತಾಡ್ಕೋ. ಇನ್ನೊಂದ್ಸತಿ ನೀನಾಗ್ಲಿ ಕಪಾಲಿ ಆಗ್ಲಿ ಕಾಲೇಜ್ ತಪ್ಪಂದ್ರೆ ನಾಳೆ ತಲೆ ತೆಗ್ಬಿಡ್ತೀನಿ. ಇಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೆ ಪಾಠ ಬೇರೆ ಮಾಡ್ಬೇಕಾ? ಏನೋ ಜೈಲ್ ಫ್ರೆಂಡ್ಸ್ ಅಂತ ಬಂದ್ರೆ ಇವತ್ತು ಪಾಠ ಬೇಡ, ನಾಳೆ ನೋಡೋಣ. ಸರ್ ಹಲೋ ಇನ್ಸ್ಪೆಕ್ಟರ್. ಹಲೋ ಸರ್. ಆಗಸ್ಟ್ 17 ಹೋಮ್ ಮಿನಿಸ್ಟರ್ ಬರ್ತಾ ಇದಾರೆ, ಸೆಕ್ಯೂರಿಟಿ ಚೆಕ್ ಮಾಡಕ್ ಬಂದಿದ್ವಿ. ನಿಮ್ ಕಾಲೇಜ್ನಲ್ಲಿ ಒಟ್ಟು ಎಷ್ಟು ಎಂಟ್ರೆನ್ಸ್ ಇದೆ? ಮೈನ್ ಎಂಟ್ರೆನ್ಸ್ ಇಲ್ಲಿದೆ, ಅದರ ದಿಸ್ ಈ ಕಡೆ ಒಂದು, ಈ ಕಡೆ ಒಂದು ಎಂಟ್ರೆನ್ಸ್ ಇದೆ. ಓಕೆ ಸರ್, ಕಮಾನ್ ಸರ್ಚ್. ವಾಚು ಯಾವ? ನನ್ನ ಮಗ ನನ್ನ ವಾಚ್ ಕದ್ದವನು. ಇದೇನು ಲಾ ಕಾಲೇಜ್ ಇಲ್ಲ ಕಳ್ಳ್ರ ಕಾಲೇಜು, ಒರಿಜಿನಲ್ ರೇಡ ವಾಚು ನಮ್ಮ ಮಾವ ವರದಕ್ಷಿಣೆ ಕೊಟ್ಟಿದ್ದು. ಯಾರು ತಗೊಂಡಿದ್ದೇಳಿ, ಇಲ್ಲ ಅಂದ್ರೆ ಇಡೀ ಕಾಲೇಜ ಹುಯ್ಲೆ ಮುಗಿಸ್ಬಿಡ್ತೀನಿ. ಯಾವ ತಗೊಂಡಿದ್ರೆ ಮರ್ಯಾದಿನ ಕೊಟ್ಬಿಡ್ರೆಯಾ? ವರದಕ್ಷಿಣೆ ತಗೊಂಡ್ರೆ ಹೀಗೆ ಆಗೋದು? ಏ ಬಿಟ್ಟು ಅಂದ್ರೆ ನಂದೆ ನನ್ಗೆ ಹತ್ಕೊಂಡು ಬಾರಿಸ್ತಾ ಇದ್ದೆ. ಎಲ್ಲ ಕಳ್ಳರು ಕಾಕರು ಸೇರ್ಕೊಂಡ್ಬಿಟ್ಟಿದ್ದಾರೆ ಕಾಲೇಜಲ್ಲಿ. ಹೇಳಲ್ಲ ಇಟ್ಟಿದ ಸಾಮಾನು ಕಣ್ಣಿರಿದ್ರೆ ಕಾಣಲ್ಲ ಅಂದ್ರೆ ಏನ್ ಅರ್ಥ ಇದೆ? ಏನದು ಗಲಾಟೆ? ಏನಿಲ್ಲ ಸರ್, ನಾನ್ ಬಾತ್ರೂಮ್ ಹೋಗಿ ಬರೋಷ್ಟಲ್ಲಿ ಯಾರೋ ನನ್ನ ರೇಡ ವಾಚ್ ಕದ್ಬಿಟ್ಟಿದ್ದಾರೆ ಸರ್. ಕಳೆದಾಗ ಎಷ್ಟೊತ್ತಾಯ್ತು? ಈಗ ಒಂದ್ 5 ನಿಮಿಷ ಆಯ್ತು ಸರ್. ಯಾರಿದ್ರಿ ಸರ್? ಕಾಲೇಜ್ ಅಂದ್ಮೇಲೆ ಇನ್ ಯಾರಿರ್ತಾರೆ? ಬರೀ ಸ್ಟೂಡೆಂಟ್ಸ್. ಅವರಲ್ಲಿ ಒಬ್ಬ ಏಯ್ ಏನ ಕೇಳ್ತಾರೆ, ಕೊಲೆ ಮಾಡಿ ಜೈಲ್ಗೆ ಹೋಗಿ ಈಗ ತಾನೇ ಬಂದು ಕಲೆ ಸೇರ್ಕೊಂಡಿದ್ದಾನೆ ಸರ್. ಯಾರವನು? ಅವನು ನಂದಿ ಅಂತ ಸರ್. ನಾನ್ ಅನುಮಾನ ಪಟ್ಟೆ ಅಂತ ಅವನು ಹೇಳ್ಬಿಡ್ಬೇಡಿ ಸರ್, ಇಲ್ಲಾಂದ್ರೆ ನನ್ನೇ ಕೊಲೆ ಮಾಡ್ಬಿಡ್ತಾನೆ. ಅವನು ಎಲ್ಲಿದ್ದಾನೆ? ಅವನು ಅಲ್ಲಿ ನೋಡಿ, ಕಂಬು ಕುರುಕೊಂಡು ದಾಡಿ ಬಿಟ್ಕೊಂಡು ಒತ್ತ ಹಾಕುತ್ತಿದ್ದಾನಲ್ಲ ಅವನೇ. ಹೇಳ ಮೇಲೆ ನಂದಿಯಿಂದ ನಿನ್ನೆನ ಬಂದಿದೆ. ಗಡಿ ಒಳಗೆ ಹೊರಗಡೆ ಲಾಕ್ ಮಾಡ್ಕೊಳ್ಳ. ವಾಚ್ ಕೊಡ. ನ ಸ್ಟೂಡೆಂಟ್ ಸರ್, ಕಳ್ಳ ಅಲ್ಲ. ಕಳ್ಳ ಅಲ್ಲ, ಕೊಲೆಗಡ್ಕ. ನನಗೆ ಟೆನ್ಷನ್ ಮಾಡ್ಬೇಡ, ವಾಚ್ ಕೊಟ್ಬಿಡು. ಸರ್ ನಾನು ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದೀನಿ, ಮತ್ತೆ ಮತ್ತೆ ಅದನ್ನೇ ಕೇಳ್ತಾ ಇದ್ದೀರಲ್ಲ ಸರ್. ನೀನ್ ಒಳ್ಳೆ ಮಾತಿಗೆ ದಾರಿ ಬರೋನಲ್ಲ. ಶರ್ಟ್ ಬಿಚ್ಚು ಬಿಚ್ಚ ಬಿಚ್ಚಲ. ಪ್ಯಾಂಟ್ ಬಿಚ್ಚು. ಪ್ಯಾಂಟ್ ಎಕ್ಸರ್ ಬಿಚ್ಚಬೇಕು.
ಹಾಗೆ ಚೆಕ್ ಮಾಡ್ಕೊಳ್ಳಿ ನೀವು. ನನಗೆ ಅದು ಉತ್ತರ ಕೊಡ್ತೀಯ? ಏನ್ರಿ ಇದು ಸರ್? ನನ್ನ ವಾಚು. ನೀವ್ ಯಾಕೋ ತುಂಬಾ ಆತರ ಪಟ್ಬಿಟ್ರಿ ಅಂತ ಕಾಣುತ್ತೆ. ಏನ್ ಪ್ರಾಬ್ಲಮ್? ನಂದು ಈ ಕಾಶಿ ಪ್ರೊಫೆಸರ್ ವಾಚ್ ಕಳಿದಾನಂತೆ, ಅದಕ್ಕೆ ಅವನಿಗೆ ಇನ್ಸ್ಪೆಕ್ಟರ್ ಹೊಡಿತಿದ್ದಾರೆ. ಇದೇ ಆ ವಾಚ್ ನಮ್ ಪ್ರೊಫೆಸರ್ ನ ಗೋಳಾಡ್ಸೋಣ ಅಂತ ನಾನೇ ಕದ್ದಿದ್ದು. ಹೀಸ್ ಇನ್ನೋಸೆಂಟ್. ಅವನಿನ್ ಸಾಯೋ ತರ ಹೊಡೆದಿದಿರಲ್ಲ. ನಿನಗೆ ತಮಾಷೆ, ನಮಗ್ ಕಷ್ಟ. ತಗೊಂಡೋಗಿ ನಿಮ್ ಪ್ರೊಫೆಸರ್ ಕೊಡು. ಸಾರಿ ನಂದಿ. ಸಾರಿ ನಂದಿ, ಇಷ್ಟಕ್ಕೆಲ್ಲ ನಾನೇ ಕಾರಣ, ನಂದೇ ತಪ್ಪು. ಪ್ಲೀಸ್ ತಪ್ಪಿಲ್ಲ ಸರ್. ಚೀಲ ಬಿಡಿದ ನಾನು ಕಾಲೇಜಿಗೆ ಸೇರಿ ಚೆನ್ನಾಗಿ ಓದಿ ತಿಂಗಳು ಪ್ರೀತಿ ಸ್ನೇಹ ಪಡಬೇಕು. ಕಾಲೇಜ್ ಜೀವನ ಸಂಪೂರ್ಣವಾಗಿ ಅನುಭವಿಸ್ಬೇಕು ಅಂತ ನೂರಾರು ಕೆಲಸಗಳು ಇಟ್ಕೊಂಡು ಬಂದಲ್ಲ. ನಂದೇ ತಪ್ಪು. ನಿಮಗೆ ಯಾರಿಗೂ ನಾನು ಬೇಡ ಅಂತ ನನಗೆ ಗೊತ್ತು. ನನ್ನ ನಿಮ್ಮಲ್ಲೂ ನೋಡೋ ಫೀಲಿಂಗ್ಗೆ ಯಾರಿಗೂ ಇಲ್ಲ. ಅರುಮಲ್ಲ ನನ್ನ ಅಷ್ಟೊಂದು ಹೊಡಿತಾ ಇದ್ರು, ನನ್ನ ಬಿಡಿಸಕ್ ಬರ್ಲಿಲ್ಲ ಬರ್ಲಿಲ್ಲ. ಜೈಲಿಂದ ಬಂದ್ಮೇಲೆ ಅವಾಜ್ ನಾನೇ ಕದ್ದಿರ್ಬೇಕಲ್ಲ. ಕೊಲೆಗಾರ ನಾಳೆ ಬರಲ್ಲ, ಅಳಿಸ್ಕೊಳಕ್ ಸಾಧ್ಯನೇ ಇಲ್ವಾ? ನಾನು ನಿಮ್ ಜೊತೆ ಓದ್ತಾ ಇರೋದೆ ಅಮ್ಮ ಅನ್ಕೋತೀರ? ಮಾತಾಡಕ್ ಬಂದ್ರೆ ಹೆದರ್ತೀರ? ಹತ್ರ ಬಂದ್ರೆ ಓಡ್ತೀರ? ಮನುಷ್ಯ ನನಗೂ ಒಂದು ಮನಸ್ಸಿದೆ. ಆ ಮನಸ್ಸಿಗೂ ನೋವಾಗತ್ತೆ. ನೀವ್ಯಾರು ನೋಡ್ಕೊಬೇಡಿ,
ನಿಮ್ ಕುಡ್ ಜೊತೆ ಓದ ಅರ್ಹತೆ ನನಗಿಲ್ಲ. ಜೀವನದಲ್ಲಿ ಚಿಕ್ಕ ವಯಸ್ಸಿನಿಂದ ಎಲ್ಲಾ ಕಳ್ಕೊಂಡ್ಬಂದೆ. ನನಗೆ ನಿಮ್ ಕುಡ್ ಜೊತೆ ಓದೋ ಅರ್ಹತೆ ಖಂಡಿತ ಇಲ್ಲ.
ಮೊಘಲ್ ಬಿರಿಯಾನಿ ಯಾರ್ಗಮ್ಮ? ಬೋರಿನ ಅವ್ರಿಗೆ. ತುಂಬಾ ದಿವಸದಿಂದ ಮೊಘಲ್ ಬಿರಿಯಾನಿ ತಿನ್ಬೇಕು ಮೊಘಲ್ ಬಿರಿಯಾನಿ ತಿನ್ಬೇಕು ಅಂತಿದ್ರು. ನಮ್ಮ ಮನೆ ಓನರ್ ಅಲ್ವಾ, ಅದಕ್ಕೆ ಬರ್ತಾ ಇದೆ. ಬೋರಣ್ ಅವರು ಏನ್ ಸ್ಪೆಷಲ್? ಅದಾ, ನನ್ ಮಗಳು ನಿಮ್ಗೋಸ್ಕರ ಮೊಘಲ್ ಬಿರಿಯಾನಿ ಮಾಡ್ತಿದ್ದಾಳೆ, ಇದ್ದು ಊಟ ಮಾಡ್ಕೊಳ್ಬೇಕು. ನಮ್ ಮನೆ ಓನರ್ ಹೆಂಡತಿಗೆ ಹೇಳು, ಅವಳು ಹಾಕಿದ್ ಭಿಕ್ಷ ಅನ್ನ ತಿಂದು ತಿಂದು ಬೋರ್ ಅಣ್ಣಂಗ್ ಬೋರ್ ಆಗ್ಬಿಟ್ಟದೆ, ಇವತ್ ರಾತ್ರಿ ಊಟಕ್ ಬರಕಿಲ್ಲ ಅಂತ. ಹಂಗಂದ್ರೆ ರಾತ್ರಿ ಮಾಡಿದ ಅಡಿಗೆ ಅದನ್ನ ನಾಯ್ಗ ಹಾಕೊನು, ಇಲ್ಲಾರ ಇದೆಯಲ್ಲ ತಿನ್ಕೋ. ಇದನ್ನ ಹಾಗೆ ಅಮ್ಮವ್ರಿಗೆ ಹೇಳ, ಅವ್ರಮ್ಮಂಗ್ ಹೇಳು, ಇವತ್ತಿ ಬೋರ್ ಅಣ್ಣಂಗೆ ಮೊಘಲ್ ಬಿರಿಯಾನಿ ತಿನ್ನೋ ಯೋಗ ಬಂದೈತೆ, ಹೋಗ ಎಗ್ರ. ಸರ್ ಬಿರಿಯಾನಿ ರೆಡಿ, ತಿಂತೀರಾ? ಮತ್ತೆ ಬಿಡ್ತೀನಾ? ಇಲ್ಲಿ ಬೇಡ, ಮೇಲೆ ಹೋಗ್ತೀನಿ ಅಣ್ಣ. ಯಾಕಮ್ಮ? ಮಹಡಿ ಮೇಲೆ ನೀಲಿ ಆಕಾಶ, ನಕ್ಷತ್ರ, ರಾತ್ರಿ ಚಂದ್ರನ ಬೆಳಕು, ಮೊಘಲ್ ಬಿರಿಯಾನಿ ನಾನು ಕೊಡ್ತಾ ಇದ್ರೆ ನೀವು ತಿಂತಾ ಇದ್ರೆ ಹೇಗಿರುತ್ತೆ ಯೋಚನೆ ಮಾಡಿ. ಮಹಡಿ ಮೇಲೆ ಚಂದ್ರನ ಬೆಳಕಲ್ಲಿ ನೀನ್ ಕೊಡ್ತಾ ಕೊಡ್ತಾ ನಾನ್ ತಿಂತಾ ತಿಂತಾ, ಅಯ್ಯೋ ಸೂಪರ್ ಮೊಘಲ್ ಬಿರಿಯಾನಿ. ಮೊಸರು ಬಜ್ಜಿ ಇಲ್ಲ ಅಂತ ತಾನೇ? ನೀವೇನು ಬೇಜಾರು ಮಾಡ್ಕೊಂಬೇಡ, ನಾನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು. ಅದೆಲ್ಲ ಇದೆ ಸರ್, ಆದ್ರೆ ಈ ಬಿರಿಯಾನಿ ನಿಮಗಲ್ಲ ನಂದಿಗೆ. ನೀವು ತಕ್ಷಣ ಕೆಳಗೆ ಹೋಗ್ಬಿಡ್ಬೇಡಿ, ಹೋದ್ರೆ ನಮ್ ತಂದೆ ಡೌಟ್ ಪಡ್ತಾರೆ. ಅವ್ರು ತಿನ್ನೋ ತನಕ ಇಲ್ಲೇ ಕುತ್ಕೊಂಡು ವೇಟ್ ಮಾಡ್ತೀರಿ, ಮಿಕ್ಕಿದ್ರೆ ಖಂಡಿತ ನಿಮ್ಗೆ ಕೊಡ್ತೀನಿ. ತಿಂದು ಮಿಕ್ಕಿದ್ರೆ ಕೊಡ್ತೀಯಾ? ಅವನ್ ತಿಂದ್ ಮಿಕ್ಕಿದನ್ ತಿನ್ನಕ್ ನಾನೇನ್ ಚಪ್ಪರ್ ನನ್ ಮಗ ಕೆಟ್ಟು ಅದ್ನ? ಇಷ್ಟು ದಿವಸದಿಂದ ಒಂದೇ ಕಾಂಪೌಂಡ್ ಅಲ್ಲಿ ಇದೀವಿ, ಒಂದೇ ಕಾಲೇಜ್ ಅಲ್ಲಿ ಓದ್ತಾ ಇದೀವಿ, ತಿಂದ್ರಾ ಇಲ್ವೋ ಅಂತ ಕೇಳಿದ್ದೇ ಇಲ್ಲ. ಅದಕ್ಕೆ ಏನಾದ್ರೂ ತರ್ಬೇಕು ಅಂತ ಬಿರಿಯಾನಿ ಮಾಡ್ಕೊಂಡ್ ಬಂದೆ. ನಾನೇ ನನ್ ಕೈಯಾರಿ ಮಾಡಿದ್ದು, ರುಚಿ ನೋಡಿ ಹೇಳಿ. ಅದು ನಂಗೆ ರುಚಿ ಅಡಿಗೆ ತಿಂದ ಅಭ್ಯಾಸ ಇಲ್ಲ, ಯಾಕಂದ್ರೆ ನಾನು ರುಚಿ ಹಿಡಿದ್ಬಿಟ್ರೆ ಕಷ್ಟ ನೋಡಿ ಬಾಯಿಗೆ. ಪರವಾಗಿಲ್ಲ, ಹಾಗಿದ್ರೆ ದಿನ ನಾನೇ ಅಡಿಗೆ ಮಾಡ್ತಾ ಇರ್ತೀನಿ. ಅಯ್ಯೋ ನಿಮ್ಗೆ ಯಾಕೆ ತೊಂದ್ರೆ? ಅದು ತೊಂದ್ರೆ ಏನೂ ಇಲ್ಲ, ಪ್ರೀತಿ ಇದ್ರೆ ಯಾವ್ದು ತೊಂದ್ರೆ ಇಲ್ಲ. ಪ್ರೀತಿಗೋಸ್ಕರ ಏನ್ ಮಾಡೋಕ್ಕೂ ಸಿದ್ಧ ಇರ್ಬೇಕು. ಮೊಘಲ್ ಬಿರಿಯಾನಿ ತಿಂದೆ ಸಾಯ್ಬೇಕು ಅನ್ಕೊಂಡಿದೀನಿ. ಬೋರ್ಣನ್ ವಯಸ್ಸಲ್ಲ? ಇಲ್ಲ ಇಲ್ಲ, ಇವನು ರಾತ್ರಿ ಭಿಕ್ಷುಕ. ನೀವೇನು ಕೇಳಿಸ್ಕೊಬಿಡಿ, ನೀವು ಊಟ ಮಾಡಿ, ಹಾಗೇನಾದ್ರೂ ಬೇಕಂದ್ರೆ ಆ ಭಿಕ್ಷಕನ್ಗೆ ಹಾಕ್ಬಿಡಿ. ಬರ್ಲ ಬರ್ತೀನಿ. ಗುಡ್ ನೈಟ್. ಬಾನಂದಿ, ಶಿಲ್ಪಾ.
ಜೈಲಲ್ಲಿ ಯಾರು ಸವಾಸನ ಮಾಡದೆ ಹೆಂಗಸರು ಮಕಾನೆ ನೋಡದೆ ಬೆಳೆದಿರೋ ಅಂತವನ್ನ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿರೋ ಮನೆ ಕರ್ಕೊಂಬಂದಿದೆಯಲ್ಲ, ನಿನ್ಗೇನು ಹೇಳೋದು? ನಾಳೆ ನೀನು ಇಲ್ದಿರೋ ಹೊತ್ತಿನಲ್ಲಿ ಅವ್ನು ಬಂದು ರೇಪ್ ಕಿಪ್ ಮಾಡ್ಬಿಟ್ರೆ ಏನೇ ಮಾಡ್ತೀಯಾ? ಸರ್ ಸ್ಟಾಪ್ ಇಟ್ ಸರ್. ಏನ್ ಸರ್ ಇಷ್ಟ ಕೆಟ್ಟದಾಗಿ ಯೋಚನೆ ಮಾಡ್ತೀರಾ? ನೀವೊಬ್ರು ಪ್ರೊಫೆಸರ, ಅವನಂತ ನೀ ಚೆನ್ನಾಗಿದ್ದಿದ್ರೆ ಯಾಕೆ ಸರ್ ಲಾ ಕಾಲೇಜ್ ಸೇರ್ತಿಲ್ಲ? ಯಾರು ರೌಡಿಗಳ ಜೊತೆ ಸೇರಿ ಹಾಳಾಗಿ ಹೋಗ್ಬೋದಾಗಿತ್ತಲ್ಲ. ನಾನು ಓದ್ಬೇಕು, ಚೆನ್ನಾಗಿ ಬಾಳ್ಬೇಕು ಅನ್ನೋ ಆಸೆಯಿಂದನೇ ಅವ್ನು ಕಾಲೇಜ್ ಸೇರಿರೋದು. ನನ್ನ ಸ್ನೇಹಿತನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅಕಸ್ಮಾತ್ ನಾನೇನಾದ್ರೂ ಮನೇಲಿಲ್ಲ ಅಂದ್ರೆ ನನ್ನ ತಂಗಿರಿಗೆ ಅಣ್ಣನಾಗ ಅವನಿರ್ತಾನೆ. ಅಂತ ಸ್ನೇಹಿತ ನನ್ನ ನಂದಿ. ನೀವೆಲ್ಲ ನಮ್ಮ ನೈಬರ್ಸ್. ಹೋಗಿ ಸರ್. ಶಿಲ್ಪ, ಅವ್ನು ನನ್ನ ಕ್ಲಾಸ್ಮೇಟ್ ನಂದಿ ಅಂತ. ಜೈಲಿಗೆ ಹೋಗಿ ಬಂದಿದ್ದಾನೆ ಅಂತ ಹೇಳಿದ್ಯಲ್ಲ ಅವನ, ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನಿನ್ಗೆ? ಅವಳು ಏನ್ ಹೇಳಿದಂತ ರೈತ ಇದೆಯಾ? ಸತ್ಯತಾನೆ ಹೇಳ್ತಿದ್ದಾಳೆ. ಸಾರಿ ನಂದೇಣ್ಣ. ಸಾರಿ ನಂದೇಣ್ಣ. ಅಣ್ಣ, ಇವಳು ಯಾವಾಗ್ಲೂ ಹೀಗೆ ನೇರವಾಗಿ ಪಟ್ಪಟ ಅಂತ ಮಾತಾಡ್ಬಿಡ್ತಾಳೆ. ಬೇಜಾರು ಮಾಡ್ಕೋಬಿಡಣ. ಕಾಫಿ ತರಲ್ಲ ಅಕ್ಕ? ನೀನು ಬಾರಕ್ಕ. ಮಂಜುಳ ಬಾ, ನಂದಿ ಹೆಸರಲ್ಲಿ ಒಂದು ಚೀಟಿ ತೆಕ್ಕೊಡು. ಮನಸ್ಸಿನಲ್ಲಿ ನೂರಾರು ಚಿಂತೆ ಕಾಡ್ತಿದೆ, ಅದು ನಿನ್ನ ಮುಖದಲ್ಲಿ ಕಾಣ್ತಿದೆ. ಸದ್ಯದಲ್ಲೇ ಒಂದು ಕಂಟಕ ಕಾದಿದೆ. ಕಂಟಕ ಏನದು? ಹೌದಮ್ಮ, ನಿನ್ನ ಕೈಯಿಂದ ಒಂದು ಕೊಲೆ ಆಗತ್ತೆ. ಕೊಲೆನ? ಹೌದು, ಹಾಗಂತ ದೇವಿ ನುಡಿತಿದ್ದಾಳೆ. ಸರಿಯಾಗಿ ನೋಡು, ಅದು ಗಿಣಿ ಶಾಸ್ತ್ರ ತಂದೆ ಆಗಿರ್ಬೋದು. ಯಾಕ್ರು ಏನಾಯ್ತೀಗ? ಆ ಗಿಣಿ ಶಾಸ್ತ್ರ ಹೇಳಿದ್ದು ನಿಜವಾದ್ರ? ಅವನ್ ನಂಬ್ತಾ ಇದ್ದೀರಾ ನೀವು? ಡೋಂಟ್ ಟೆಲ್ ಮಿ, ಅವನ್ ಭವಿಷ್ಯ ಹೇಳಕ್ ಗೊತ್ತಿದ್ರೆ ಅವ್ನು ಫುಟ್ಪಾತ್ ಮೇಲೆ ಕೊಡ್ತಾ ಇದ್ದ. ಅವ್ನ್ ನಂಬ್ತೀರಲ್ಲ ನೀವು? ಆದ್ರೂ ನಂದಿ, ನಮ್ಗೆ ಯಾಕೋ ಭಯ ಆಗ್ತಿದೆ ಕಣ. ಅನ್ನೆಸರಿಯಾಗಿ ನನ್ನ ಮೇಲೆ ಡೌಟ್ ಮಾಡ್ತಿದ್ದೀರಾ ನೀವೆಲ್ಲ. ಸೀರಿಯಸ್ಲಿ, ಕೊಲೆ ನಾನು ಯಾಕೆ ಮಾಡ್ಲಿ? ನಾನಿಲ್ಲಿ ಓದಕ್ ಬಂದಿದ್ದೀನಿ, ಅದೊಂದೇ ಗುರಿ ನನಗೆ. ಇಷ್ಟಕ್ಕೂ ಕೊಲೆ ಮಾಡಕ್ ನನಗೆ ಶತ್ರುಗಳು ಯಾರಿದ್ದಾರೆ? ಶ್ರೀಧರ ಮೂರ್ತಿ ಇದ್ದಾನಲ್ಲ ಅವನು. ನನ್ನ ಹೆಸರು ಡಾಕ್ಟರ್ ಜಿ ಸ್ವಾಮಿನಾಥನ್, ಸೈಕಿಯಾಟ್ರಿಕ್ ಡಾಕ್ಟರ್. ನನ್ನೇನೋ ಹೇಳ ಕಳಿಸ್ರಂತೆ. ನೀವು ಸೈಕಿಯಾಟ್ರಿಸ್ಟ್? ನನಗೆ ಒಂದು ಪ್ರಾಬ್ಲಮ್ ಇದೆ. ದೇವರ ಪ್ರಾಬ್ಲಮ್ ಏನು ಅಂತ ಹೇಳಿ? ನೀನೊಬ್ಬ ಮನುಷ್ಯನ ಕೊಲೆ ಮಾಡ್ಬೇಕು. ವಾಟ್? ನಾನು ಕೊಲೆ ಮಾಡಬೇಕು? ಆರ್ ಯು ಮ್ಯಾಡ್? ನೀ ನನ್ನ ಮನೆ ಸಾಕ್ಷಿಯ ಕೊಲ್ಲಬೇಕು. ನನಗೆ ತುಂಬಾ ತೊಂದರೆ ಆಗ್ತದೆ ಡಾಕ್ಟರ್, ನನಗೆ ತುಂಬಾ ತೊಂದರೆ ಆಗ್ತದೆ. ಮನಸ್ಸಾಕ್ಷಿನ್ ಸಾಯಿಸಕ್ ಹೋದ್ರೆ ನೀವೇ ಸಾಯ್ಬೇಕಾಗತ್ತೆ. ನನಗೆ ಡೋಸ್ ಮಾಡ್ತೀಯಾ? ನಂದಿನಿ ಸಾಯ್ಬೇಕು ಅಂತೀಯಾ? ಓಕೆ, ಲೆಟ್ ಮಿ ಡೈ. ಹಾ.
ನಿನ್ನ ಸರದಿ ಮತ್ತೆ ನನ್ನ ಸರದಿ ಮತ್ತೆ ನಿನ್ನ ಸರದಿ ಧರ್ಮ ಧರ್ಮ ಏನ್ ರೋದು ಆಕ್ಸಿಡೆಂಟ್ ನೋಡಲೆ ಕೊಲೆ ಮಾಡಿದವ್ರನ್ನ ಯಾರು ನೋಡಿದ್ರಿ ಯೋ ನನ್ ಗೊತ್ತಿಲ್ಲ ಸರ್ ನೀನ್ ನೋಡಿದ್ಯಾ ಇಲ್ಲ ಸರ್ ಗೊತ್ತಿಲ್ಲ ನೀವು ಇಲ್ಲ ಸರ್ ನೀವು ನೀವು ನೋಡಿದ್ರ ಮೇಡಮ್ ನೋಡ್ಲಿಲ್ಲ ಸರ್ ನೀವು ನೋಡ್ಲಿಲ್ವಾ ಇಲ್ಲ ಸರ್ ನೀವು ಯಾರು ನೋಡ್ಲಿಲ್ವಾ ಇಲ್ಲ ಸರ್ ನೋಡ್ಲಿಲ್ಲ ಛೇ ಹೇ ಯು ಕಮ್ ಹಿಯರ್ Come on! ಈ ಕೊಲೆ ಮಾಡಿದವ್ರನ್ನ ನೀವು ನೋಡಿದ್ರಾ ನೋಡಿದೀವಿ ಸರ್ ಸಾಕ್ಷಿ ಹೇಳ್ತೀರಾ ಖಂಡಿತ ಖಂಡಿತವಾಗ್ಲೂ ಹೇಳ್ತೀವಿ ಸರ್ ನೀನು ಇವ್ರ ಜೊತೆಲೆ ಇದ್ದಿಲ್ಲ ಈ ಕೊಲೆ ಮಾಡಿದವ್ರನ್ನ ನೀನ್ ನೋಡ್ಲಿಲ್ಲ ನಾನು ನೋಡಿಲ್ಲ ಸರ್ ನೀವ್ ಯಾವಾಗ್ಲೇ ಆ ಕೊಲೆಗಾರರು ನೋಡಿದ್ರು ನನ್ಗೆ ಇನ್ಫಾರ್ಮ್ ಮಾಡ್ಬೇಕು ಶೂರ್ ಸರ್ ಗುಡ್ ರೀ ಸರ್ ಇವ್ರ ಹತ್ರ ವಿಟ್ನೆಸ್ ತಗೊಂಡು ಕೇಸ್ ರಿಜಿಸ್ಟರ್ ಮಾಡಿ ಓಕೆ ಸರ್ ನೋಡಿ ನೀವಿಬ್ರು ಕಂಪ್ಲೇಂಟ್ ಸೈನ್ ಮಾಡಿ ಸರಿ ಸರ್ ಏನಂದಿ ನಿಂತ್ಕೊಳ ಅಲ್ಲ ಕಣ ಆ ಕೊಲೆನ ನಾವು ಮೂರ್ ಜನನು ನೋಡಿದ್ವಿ ಆದ್ರೆ ಅಸಿಸ್ಟೆಂಟ್ ಕಮಿಷನರ್ ಕೇಳಿದಾಗ ನಾನ್ ನೋಡೇ ಇಲ್ಲ ಅಂತ ಸುಳ್ಳು ಯಾಕೋ ಹೇಳ್ದೆ ನೀವ್ ಸಾಕ್ಷಿ ಕೊಡಕ್ ಒಪ್ಕೊಂಡಿದ್ರೆ ತಾನೆ ನೀವ್ ಕೊಡಿ ನನ್ನೇ ಕಳೀತಾ ಇದ್ದೀರಾ ನನಗೆ ಯಾವ್ದ್ರಲ್ಲಿ ನೋಲ್ ಆಗಕ್ಕೆ ಇಷ್ಟ ಇಲ್ಲ ನಾನ್ ಬಂದಿರೋದು ಓದಕ್ಕೆ ಅದೊಂದೇ ನನ್ ಗುರಿ ನನ್ ಪಡಿ ನನ್ ಬಿಟ್ಬಿಡಿ ಹಲೋ ಲೈ ಲಕ್ಷಣವಾಗಿ ಓದಿ ಪರೀಕ್ಷೆ ಪಾಸ್ ಮಾಡೋದ್ರ ಕಡೆ ಗಮನ ಕೊಡು ಯಾಕೋ ಸಾಕ್ಷಿ ಹೇಳಕ್ ಕೊಟ್ಟಿದ್ಯಾ ನೀನು ಕೊಲೆ ನೋಡ್ದೆ ಅಂತ ಸಾಕ್ಷಿ ಹೇಳಿದ್ರೆ ನೀನು ಕೊಲೆ ಆಗ್ತೀಯ ಇನ್ನೊಬ್ಬ ಎಲ್ಲಿ ದುಬೈನ ನಮ್ ಅಂಕಲ್ ಫೋನ್ ಮಾಡಿದ್ರ ಕೊಡಿಲೆ ಅಂಕಲ್ ಬರುವ ನಮ್ಮ ಬಾಡಿ ಸ್ಪ್ರೇ ತಗೊಂಬನಿ ಅಂಕಲ್ ನಿನ್ ಬಾಡಿನ ಕತ್ತರಿಸಿ ಸ್ಪ್ರೇ ಮಾಡ್ಬಿಡ್ತೀವಿ ಚೆನ್ನಾಗಿ ಓದಿ ಪರೀಕ್ಷೆಲ್ ಪಾಸ್ ಆಗದ್ ನೋಡು ಸಾಕ್ಷಿ ಹೇಳ್ತೀನಿ ಅಂತ ಹೋದ್ರೆ ಸಾಯಿಸ್ಬಿಡ್ತೀವಿ ಏನ್ ವಿಷಯ ನಮ್ ಇಬ್ಬರು ತಿಥಿ ಅದಕ್ಕೆ ನಿಮಗೆ ಇನ್ವೈಟ್ ಮಾಡಕ್ ಬಂದಿದ್ದೀನಿ ಪ್ಲೀಸ್ ಪಿಂಕಿ ಪಿಂಕಿ ಒಂದ್ ಪ್ರಾಬ್ಲಮ್ ಇತ್ತು ನಿಮ್ ಅಂಕಲ್ ಹತ್ರ ಡಿಸ್ಕಸ್ ಮಾಡ್ಬೇಕು ಅದಕ್ಕೆ ಬಂದಿದೀವಿ ಅದನ್ನ ಹೇಳದ್ಬಿಟ್ಟು ಈ ತರ ಏನೇನ ಮಾತಾಡ್ತಾರಲ್ಲ ಒಂದ್ ಮಿನಿಟ್ ಬಂದೆ ಸ್ವಲ್ಪ ಸೀರಿಯಸ್ ಆಗಿರೋ ಯಾವಾಗ ನೋಡಿದ್ರು ತಮಾಷೆನೇ ನಿಂದು ಹಲೋ ಸರ್ ಸಿಡೋ ಏನ್ರಿಯ ಮನೆಗೆ ಬಂದ್ಬಿಟ್ಟಿದೀರಿ ಎನಿ ಪ್ರಾಬ್ಲಮ್ ಸರ್ ಅದು ಸರ್ ಹ್ಮ್
ಐ ಸೇ ನಥಿಂಗ್ ಟು ವರಿ ಐ ಸೇ ನೀವು ಕೊಲೆಗಾರನ್ನ ಎಲ್ಲಿ ನೋಡಿದ್ರು ಗುರುತಿಸ್ತೀರಾ? ಓ ಖಂಡಿತ ಸರ್. ನಿಮಗೆ ಫೋನ್ ಮಾಡಿ ಹೆದರ್ಸದ್ನಲ್ಲ, ಅವನ ಧ್ವನಿ ನೆನಪಿದ್ಯಾ? ಅದೇನ್ ಕಿಶೋರ್ ಕುಮಾರ್ ವಾಯ್ಸ ನೆನ್ಪಿಟ್ಕೊಳ್ಳೋದ್ಯಾ? ಒಂಥರ ಕರ್ಕಶವಾಗಿತ್ತು ಸರ್, ರೌಡಿ ವಾಯ್ಸ್ ತರ ಇತ್ತು ಸರ್. ಸರ್, ಆ ಮುಖ ನೋಡಿದ್ರೆ ನಾವು ಖಂಡಿತ ಗುರ್ತಿರ್ತೀವಿ. ಸರ್ ಟಿವಿಲಿ ಬರ್ತಿದ್ದಾರೆ ಸರ್, ಅವನೇ ಸರ್ ಕೊಲೆಗಾರ, ಅವನೇ ಸರ್ ಕೊಲೆಗಾರ. ಇವನು ಧನರಾಜ್ ತಮ್ಮ ಧರ್ಮರಾಜ್ ಅಲ್ವಾ? ಸರ್, ಆ ಪತ್ರಕರ್ತನ ಕೊಲೆ ಮಾಡಿದ್ದನ್ನ ನಾವಿಬ್ರು ಕಣ್ಣಾರೆ ನೋಡಿದೀವಿ ಸರ್. ಅವನೇ ಸರ್, ಅವನೇ ಸರ್ ಕೊಲೆಗಾರ. ಇಸ್ ಇಟ್ ಅವನೇ ಕೊಲೆಗಾರ ಅಂತ ಕನ್ಫರ್ಮ್ ಅನ್ ಹೇಳ್ತಾ ಇದ್ರಿ ಸರ್? 100% ಶೋರ್ ಸರ್, ಅನುಮಾನವೇ ಇಲ್ಲ ಸರ್. ಐ ಸಿ, ನೀವೀಗಲೇ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ, ನಾ ಇನ್ಸ್ಪೆಕ್ಟರ್ ಮಾತಾಡ್ತೀನಿ. ಓಕೆ ಸರ್. ಹಲೋ, we'll be right back.
ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದ್ಯೋ? ಉತ್ತರಗಳೇ ಸಿಗ್ತಾ ಇಲ್ಲ. ನಿಮ್ಮ ಅಪ್ಪ ಅಮ್ಮ ಯಾರು, ಯಾರನ್ನ ಕೊಂದೆ, ಯಾಕೆ ಕೊಂದೆ, ನಿನ್ನ ಕತೆ ಏನು ನಂದಿ? ಮಾತಾಡೋ ನಂದಿ, ಮಾತಾಡೋ ನಂದಿ. ಅಪ್ಪ, ಯಾರನ್ನೂ ಕೊಲೆ ಮಾಡಿದ್ದನ್ನ ನಾನು ನೋಡಿದೆ. ಏನೇ ಅದು? ಮತ್ತೆ ಕೊಲೆ ಮಾಡಿದ್ದೀರಾ? ಮತ್ತೆ ಕೊಲೆ ಮಾಡಿದ್ದೀರಾ? ಅದನ್ನ ನೋಡಿ ನಂದಿ ಹೆದರಿದಾನೆ. ಏ ನಂದಿ, ಈ ಸೊಳ್ಳೆನ ಯಾಕೆ ಸಾಯಿಸ್ದೆ ಗೊತ್ತಾ ನಿನಗೆ? ಅದು ನನ್ನ ಕಚ್ಚಿ ನನ್ನ ರಕ್ತನ ಹೀರ್ತು, ಅದಕ್ಕೆ ಅದನ್ನ ಹೊಡೆದ್ ಸಾಯಿಸ್ದೆ. ಅವನು ಅದೇ ಮಾಡ್ದ. ತೆಪ್ಪಗೆ ಮಲ್ಕೋ. ನೀನ್ ಹೆದ್ರಿಕೋ ಬೇಡಪ್ಪ. ನೋಡು, ನಡೆದಿದ್ದನ್ನ ಒಂದು ಕೆಟ್ಟ ಕನಸಂತ ಮರ್ತಬಿಡು. ಏಯ್ ನಿಲ್ಲೆ, ಡೈವರ್ಸ್ ತಗೊಂಡು ನನ್ನ ಮಗನ ಕರ್ಕೊಂಡು ನನ್ನ ಬಿಟ್ಟು ಹೋಗ್ತಾ ಇದೀಯ ನೀನು? ನೀನು ಒಂದು ಹೆಣ್ಣು, ನಾಳೆ ಸೊಸೈಟಿ ಒಳಗೆ ಗಂಡನ ಬಿಟ್ಟವಳು ಅಂತ ಅಪಕೀರ್ತಿ ಬರುತ್ತೆ. ಪರವಾಗಿಲ್ಲ, ಆದ್ರೆ ಎಲ್ಲರೂ ನನ್ನ ಮಗನ ಒಳ್ಳೆ ಮಗ ಅಂತ ಹೇಳಬೇಕು. ನಿಮ್ಮ ತರ ಮನುಷ್ಯರ ಪ್ರಾಣ ತೆಗೆಯೋ ಕ್ರಿಮಿನಲ್ ಆಗಬಾರ್ದು. ಅದಕ್ಕೆ ಅವನ್ ಚೆನ್ನಾಗಿ ಬಾಳಿ ಬದುಕಬೇಕು ಅಂತಲೇ ಡೈವರ್ಸ್ ತಗೊಂಡು ಹೋಗ್ತಾ ಇರೋದು. ಇಲ್ಲ ನೋಡಿ, ನನ್ನ ಹತ್ರ ಇರೋ ಕೋಟ್ಯಾಂತರ ರೂಪಾಯಿ ದುಡ್ಡಿನಿಂದ ಅವನ್ನ ದೊಡ್ಡ ಮನುಷ್ಯನ್ ಮಾಡಬಹುದು. ಇದನ್ನೆಲ್ಲ ಬಿಟ್ಟು ಅವನ್ನ ನೀನು ಕರ್ಕೊಂಡು ಹೋಗಿ ಭಿಕ್ಷುಕನ ಮಾಡ್ತೀಯ ಅಷ್ಟೇ. ಖಂಡಿತ ಇಲ್ಲ, ಓದಿಸಿ ದೊಡ್ಡ ಮನುಷ್ಯನಾಗಿ ಮಾಡ್ತೀನಿ, ಈ ಸಮಾಜದಲ್ಲಿ ದೊಡ್ಡ ಪದವಿ ತರ್ತೀನಿ. ಇವನು ನಾಲ್ಕು ಜನರನ್ನ ಬಾಳಿಸಿದಾನೆ ಅನ್ನೋ ಹೆಸರು ತರಬೇಕೇ ಹೊರತು ನಿನ್ನ ತರ ನಾಲ್ಕು ಜನರ ಪ್ರಾಣ ತೆಗೆದು ಅನ್ನೋ ಹೆಸರು ತಗೊಳಕ್ಕೆ ಬಿಡಲ್ಲ. ಇದಕ್ಕೋಸ್ಕರ ನನ್ನ ಜೀವನ ಹಾಳಾದ್ರೂ ಪರವಾಗಿಲ್ಲ, ಏನೇ ಕೆಟ್ಟ ಹೆಸರು ಬಂದ್ರೂ ಚಿಂತೆ ಇಲ್ಲ, ಆದ್ರೆ ವಿದ್ಯಾವಂತನನ್ನಾಗಿ ಮಾಡಿ ತೋರಿಸ್ತೀನಿ. ನೋಡ್ತಾ ಇರು, ಗುಡ್ ಬೈ, ಬರೋ. ನಂದಿ, ನೀನು ಚೆನ್ನಾಗಿ ಓದಿ ವಿದ್ಯಾವಂತನಾಗ್ಬೇಕು, ಈ ದೇಶಕ್ಕೆ ಒಳ್ಳೆ ಪ್ರಜೆ ಆಗ್ಬೇಕು. ಇದೇ ಮರಿ ನನ್ನ ಆಸೆ. ಒಂದು ವೇಳೆ ಈ ನನ್ನ ಆಸೆನ ನೀನು ನಿರಾಸೆ ಮಾಡಿ ನಿಮ್ಮಪ್ಪನ ಥರನೇ ಕೊಲೆಗಾರನಾಗಿ ರೌಡಿಯಾಗಿ ನೋಡು ಬೀದಿನಲ್ಲಿ ಹೊಡೆದಾಡಿದ್ರೆ ಆ ಕ್ಷಣದಿಂದಲೇ ಈ ನಿನ್ನಮ್ಮ ನಿನ್ನ ಪಾಲಿಗಿರೋದಿಲ್ಲ. ಜ್ಞಾಪಕ ಇರಲಿ. ನಮ್ಮ ಕರ್ನಾಟಕದಲ್ಲಿ ವಚನಕಾರರು ಎಷ್ಟು ಮಂದಿ ಇದ್ದಾರೆ? ನಮಸ್ಕಾರ ಬಾಪಾ. ಏನ್ ವಿಷಯ? ನ್ಯೂ ಅಡ್ಮಿಷನ್, ನನ್ನ ಮಗ ನಂದಿ. ಹೌದಾ? ಕೂತ್ಕೋಪ್ಪ. ಸರಿ ಅಮ್ಮ. ಅಮ್ಮ,
ಹೋಗು. ಮಾತೆ ಅಮ್ಮ ಅಮ್ಮ ಅಮ್ಮ. ಏಯ್ ಜಯವಡೆ ಜಯವಡೆ ಕಡೆ ಕಾನ್ಸ್ಟೇಬಲ್ಸ್ ಕರ್ಕೊಂಡು ಹೋಗಿ ಅಮ್ಮ. ಅಮ್ಮ 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 ನನ್ನ ಬಿಟ್ಬಿಡಿ. ನನಗೆ ಅಮ್ಮ ನೋಡಬೇಕು, ಅವ್ರ ಹತ್ರ ಮಾತಾಡಬೇಕು. ಮುಂದೆ ಒಂದ್ಸಲ ಅವ್ರನ್ನ ಅವ್ರನ್ನ ಕರೆಸಿ ಸರ್. ಅಮ್ಮ ಬೇಕಾ? ಅಳ್ಬೇಡಪ್ಪ, ನಿನ್ನ ಅಮ್ಮ ನಾನು ಕರೆಸ್ತೀನಿ. ನಂದಿ ನಮ್ಮಮ್ಮ ಬಂದ್ರ ಇದನ್ನ ತಗೋ. ಇನ್ನು ಮುಂದೆ ಈ ಪುಸ್ತಕಗಳೇ ನಿನ್ ತಾಯಿ, ಇದರಿಂದಲೇ ನಿನ್ ತಾಯಿ ನಾನು ನಿನ್ ಹುಡುಕ್ಬೇಕು. ಸಾಧಿಸೋ ತಾಕತ್ತಿದ್ರೆ ಈ ಪುಸ್ತಕದ ಬೆಳಕಲ್ಲಿ ನಿನ್ ತಾಯಿ ಇರೋ ದಾರಿನ ನೀನು ಹುಡುಕ್ಬೋದು. ಯಾಕಪ್ಪ ಅರ್ಥ ಆಗ್ಲಿಲ್ವಾ? ನಿನ್ ತಾಯಿಗೆ ಮೊದಲಿಂದಲೂ ನೀನು ಓದಿ ವಿದ್ಯಾವಂತನಾಗಿ ಒಬ್ಬ ಒಳ್ಳೆ ಪ್ರಜೆ ಆಗ್ಬೇಕು ಅಂತ ಆಸೆ. ಈಗಲೂ ಅವನಿಗೆ ಅದೇ ಆಸೆ. ನೀನು ಅದಕ್ಕೋಸ್ಕರ ಚೆನ್ನಾಗಿ ಕಷ್ಟಪಟ್ಟು ಓದಿ ವಿದ್ಯಾವಂತನಾದ್ರೆ ನಿನಗೋಸ್ಕರ ಒಂದು ಒಳ್ಳೆ ದಾರಿ ಸಿಗುತ್ತೆ. ಆ ದಾರಿಲಿ ನಿನ್ ತಾಯಿ ಕಾಯ್ತಿರ್ತಾಳೆ. ನಂದಿ ನನ್ ಚೆನ್ನಾಗಿ ಓದಿದ್ರೆ ನಮ್ಮಮ್ಮನ ನೋಡ್ತಾರ, ಪ್ರೀತಿ ಮಾಡ್ತಾರ, ಲಾಲಿ ಹಾಡ್ತಾರ. ಖಂಡಿತ ನಂದಿ, ನೀನು ಓದಕ್ಕೆ ಶುರು ಮಾಡು. ಆಲ್ ದಿ ಬೆಸ್ಟ್. ಈ ಸಲ ಟೆಸ್ಟ್ ಅಲ್ಲಿ ನಿಂದೇ ಹೈಯೆಸ್ಟ್ ಮಾರ್ಕ್ಸ್. ಕೀಪ್ ಇಟ್ ಅಪ್ ಮೈ ಬಾಯ್. ನೀನು ಇದೇ ರೀತಿ ಶ್ರಮ ಪಟ್ರೆ ನಿನ್ ಗುರಿನ ಬೇಗ ತಲುಪ್ತೀಯ. ಆದ್ರೆ ನಂದಿ, ಈಗ ನಾನು ನಿನಗೊಂದು ಕಹಿ ಸುದ್ದಿ ಹೇಳ್ತಾ ಇದ್ದೀನಿ. ನಿನ್ನೆ ರಾತ್ರಿ ನಿನ್ ತಂದೆ ತೀರ್ಕೊಂಡ್ಬಿಟ್ರು. ಇದನ್ನೇ ವಿಧಿ ಅನ್ನೋದು ನೋಡು. ಯಾರಿಗೋಸ್ಕರ ನಿನ್ ತಂದೆ ದುಡಿತಾ ಇದ್ರು ಅವರೇ ನಿನ್ ತಂದೆಯನ್ನ ಸಾಯಿಸ್ಬಿಟ್ರು. ಅಮ್ಮ ಬಂದಿದ್ದಾರ? ಇಲ್ಲಪ್ಪ, ಆದ್ರೆ ಖಂಡಿತ ಬರ್ತಾರೆ. ಅವರೇ ಒಂದು ದಿವಸ ನಿನ್ನ ಹುಡ್ಕೊಂಡ್ ಬರ್ತಾರೆ. ಅಂತ ಒಂದು ಸುದಿನವನ್ನ ಸೃಷ್ಟಿ ಮಾಡೋ ಜವಾಬ್ದಾರಿ ನಿನ್ನಲ್ಲಿದೆ. ಗುಡ್ ನೈಟ್.
ಸಾರಿ ಕಣು, ನಮ್ಮನ್ನು ಕಾಪಾಡಿದಕ್ಕೋಸ್ಕರ ಅಲ್ವಾ ನಿನಗಿಂತ ಪರಿಸ್ಥಿತಿ ಬಂತು. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು. ಆ ಧನರಾಜ್ ಕೇಸಲ್ಲಿ ನಾವ್ ಇನ್ವಾಲ್ವ್ ಆಗೋದೇ ಬೇಡ. ನೋ, ನಮ್ ಪಾಡಿಗೆ ನಾವ್ ಇದ್ಬಿಡೋಣ. ಏನ್ ಹೇಳ್ತಾ ಇದೀಯಾ? ಎಲ್ರು ಹೀಗೆ ಅವ್ರವ್ರ ಪಾಡ್ಗೋರ್ ಇದ್ರೆ ಹೇಗೆ? ನಿಮ್ಮಿಬ್ರಿಗೂ ಅಪಾಯ ಬಂದಾಗ ನಂದಿ ಬಂದು ಕಾಪಾಡ್ದ, ಮತ್ತೆ ಅಪಾಯ ಬರೋದಿಲ್ಲ ಅಂತ ಏನ್ ಗ್ಯಾರಂಟಿ? ಇವರಿಬ್ಬರನ್ನೂ ಆ ಗ್ಯಾಂಗ್ನವರು ಸುಮ್ನೆ ಬಿಡೋದಿಲ್ಲ, ಏನಾದ್ರೂ ತೊಂದ್ರೆ ಕೊಡ್ತಾನೆ ಇರ್ತಾರೆ. ಕೇಸಲ್ಲಿ ಸಾಕ್ಷಿ ಹೇಳ್ತೀವಿ ಅಂತ ಎಲ್ಲ ಆಯ್ತು, ಈಗ ಹಿಂಜರಿಯೋದು ಸರಿಯಲ್ಲ. ನಂದಿ, ನೀನು ಓದಿ ಸಾಧನೆ ಮಾಡಿ ಗೋಲ್ಡ್ ಮೆಡಲ್ ತಗೋಬೇಕು ಅಂತಿದ್ಯಲ್ವಾ? ಲಾ ಕಾಲೇಜ್ ಓದು ಅನ್ನೋದು ಟೈಮ್ ಪಾಸ್ಗಾಗಿ ಓದು ಓದಲ್ಲ. ಅನ್ಯಾಯದ ವಿರುದ್ಧ ಹೋರಾಡಿ ಶಿಕ್ಷೆ ಕೊಡಿಸಿ ನ್ಯಾಯನ ಕಾಪಾಡೋದೇ ಲಾಯರ್ ಕೆಲಸ. ಅಂತ ಓದಿನ ಓದಕ್ಕೆ ಅಂತಾನೆ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೀವಿ. ಶೋಧನೆ ಇಲ್ಲದೆ ಸಾಧನೆ ಯಾವತ್ತೂ ಇಲ್ಲ. ಆ ರೌಡಿಯಿಂದ ನಮಗೆ ಶೋಧನೆ ಬರಬಹುದು, ಆದ್ರೆ ಅದನ್ನು ಮೀರಿ ಓದಿ ಸಾಧಿಸೋದೇ ನಮ್ಮ ನಿಜವಾದ ಸಾಧನೆ. ಇಲ್ಲ ದಿವ್ಯಾ, ನನಗೆ ಆದ್ರೆ ನಿಮ್ಮಲಾಗಕ್ಕಾಗಲ್ಲ. ನಾವು ಓದ್ಬೇಕು, ಗೋಲ್ಡ್ ಮೆಡಲ್ ತಗೊಬೇಕು. ನಮ್ಮಮ್ಮನ ಪ್ರೀತಿ ಪ್ರೇಮನ ಗೆಲ್ಬೇಕು, ಅದೊಂದೇ ನನ್ನ ಗುರಿ, ಅದೊಂದೇ ನನ್ನ ಗುರಿ. ಗುಡ್, ವೆರಿ ಗುಡ್. ನಿಮ್ಮಂತ ಯಂಗ್ಸ್ಟರ್ಸ್ ಅನ್ಯಾಯನ ಪ್ರತಿಭಟಿಸಕ್ ಶುರು ಮಾಡಿದ್ರ ಅಂದ್ರೆ ನಮ್ಮ ದೇಶಕ್ಕೆ ಉಜ್ವಲವಾದ ಭವಿಷ್ಯ ಇದೆ ಅಂತ ಅರ್ಥ. ಆ ಧನರಾಜ್ ಧರ್ಮರಾಜ್ ವಿರುದ್ಧ ಸಾಕ್ಷಿ ಹೇಳೋರೇ ಇಲ್ಲ ಅಂತ ನಾ ತಿಳ್ಕೊಂಡಿದ್ದೆ. ಇವತ್ತಿನ ದಿವಸ ನೀವಿಬ್ರು ಧೈರ್ಯವಾಗಿ ಬಂದಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ವೆರಿ ಮಚ್. ಇದಕ್ಕೆಲ್ಲ ಥ್ಯಾಂಕ್ಸ್ ಆಕ್ ಸರ್. ಇದು ನಮ್ಮ ಡ್ಯೂಟಿ. ಲಾ ಸ್ಟೂಡೆಂಟ್ಸ್ ಆಗಿ ನಾವು ಇಷ್ಟು ಮಾಡಲಿಲ್ಲ ಅಂದ್ರೆ ಹಾಗೆ? ಐ ಅಪ್ರಿಸಿಯೇಟ್ ಯುವರ್ ಕರೇಜ್. ನೀವಿಬ್ರು ಇಲ್ಲಿ ಸೈನ್ ಮಾಡಿ. ಧರ್ಮರಾಜ್ಗೆ ಖಂಡಿತ ಶಿಕ್ಷೆ ಆಗುತ್ತಾ ಸರ್? ಯಾಕೆ ಅನುಮಾನ? ಹಾಗಲ್ಲ ಸರ್, ನಮ್ಮ ಕಾನೂನಲ್ಲಿ ಶಿಕ್ಷೆ ಕೊಡಿಸೋದಕ್ಕೆ ಒಂದು ದಾರಿ ಇದ್ರೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೂರಾರು ದಾರಿ ಇರುತ್ತೆ. ಅದಕ್ಕೆ ಧನರಾಜ್ ಅಂತವ್ರು ಈ ರೀತಿ ಮೆರಿತಾ ಇದ್ದಾರೆ. ಡೋಂಟ್ ವರಿ, ನೀವು ಕೊಟ್ಟಿರೋ ಒಂದ್ ಸಾಕ್ಷಿ ಸಾಕು ಅವನ್ ತಪ್ಪಿಸ್ಕೊಳ್ಳೋ ನೂರಾರು ದಾರಿಗೂ ಬೇಲಿ ಹಾಕಕ್ಕೆ. ಜಸ್ಟ್ ವಾಚ್ ಇಟ್. ಈ ಸಲ ಧನರಾಜನ್ನ ಹೇಗ್ ಮಟ್ಟ ಹಾಕ್ತೀನಿ ಅಂತ. ಕಾನ್ಸ್ಟೇಬಲ್ಸ್ ಕಾಲ್ ಮಾಡಿ. ಅಯ್ಯ, ಅರೆಸ್ಟ್ ಹಿಮ್. ಓಕೆ ಸರ್. ನಿನ್ ತಮ್ಮನ ಮೇಲೆ ವಾರಂಟ್ ಇದೆ.
ಪ್ರಪಂಚ ಎಷ್ಟು ವಿಚಿತ್ರ ಅಲ್ವಾ? ನಮ್ಗೆ ಗೊತ್ತಿಲ್ಲದೆ ಹಾಗೆ ಬೆಳೆದು ಬಿಡುತ್ತೆ. ನೀನಿನ್ ಮೊದಲನೇ ಸರ್ತಿ ನೋಡಿದಾಗ ತುಂಬಾ ಭಯಪಟ್ಟೆ. ಆ ಭಯದಿಂದ ಪ್ರೀತಿ ಹುಟ್ಟು. ಆದ್ರೆ ಒಂದ್ ಮಾತು ನಿಜ ನಂದಿ, ನೀನ್ ಪ್ರೀತಿ ಪಡೆಯೋಕೆ ನಾನ್ ತುಂಬಾ ಪುಣ್ಯ ಮಾಡಿದ್ದೀನಿ. ದಿವ್ಯಾ, ಅಪ್ಪ ಅಷ್ಟಾದ್ರೂ ನಾಪ್ಕ ಇದೆಯಲ್ಲ, ಎಲ್ಲೋ ಮರ್ತೆ ಬಿಟ್ಟಿದ್ದೆ ಅನ್ಕೊಂಡಿದ್ದೆ. ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ಹೊಟ್ಟೆ ಉರಿ, ಅದಕ್ಕೆ ಹೀಗ್ ಮಾತಾಡ್ತಾರೆ. ನೀನು ಲಾ ಓದ್ತೀನಿ ಅಂತ ಹಠ ಮಾಡಿ ಬಂದು ಮಾಡ್ತಾ ಇರೋದೇನು? ಅದಕ್ಕೆ ಓದೋದ್ ಬೇಡ ಅಂತ ನಾ ಬಡ್ಕೊಂಡಿದ್ದೆ. ಅಪ್ಪ ಪ್ಲೀಸ್, ಇವಾಗ ಏನಾಯ್ತು ಅಂತ ಹೀಗ್ ಮಾತಾಡ್ತಿದ್ದೀರಾ? ಎಲ್ಲಾ ವಿಚಾರಿಸ್ಕೊಂಡ್ ಬಂದೆ ಮಾತಾಡ್ತಾರ. ಹೋಗಿ ಹೋಗಿ, ನೀನ್ ಇವನ ಪ್ರೀತಿಸ್ತಾ ಇದೀಯಾ? ನಿನ್ಗೇನಾದ್ರೂ ಜ್ಞಾನ ಇದೆಯಾ? ಹಿಂದೆ ಮುಂದೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡಿ. ನೀವ್ ಎಷ್ಟೇ ಹುಡುಗಿದ್ರು ನಂದಿ ಅಂತ ಹುಡುಗನ್ ತಂದು ಮದ್ವೆ ಮಾಡೋಕ್ ಸಾಧ್ಯನೇ ಇಲ್ಲ. ಪೂರ್ವಾಪರ ಎಲ್ಲ ಗೊತ್ತಿದ್ದೆ ಮಾತಾಡ್ತಿದೀನಿ. ಇವನ್ ಹಿಂದಿನ ಕದೆ ಏನೋದ್ ಗೊತ್ತಾ ನಿನ್ಗೆ? ಇವನಪ್ಪ ಏನಾಗಿದ್ದ ಅಂತ ಗೊತ್ತಾ ನಿನ್ಗೆ? ಸರ್, ಹಿಂದಿನ ಕದೆ ಬೇಡ, ಅದು ಮುಗ್ದೋಗಿರೋ ಅಧ್ಯಾಯ. ಒಬ್ಬ ಮನುಷ್ಯನಾಗಿ ಬಾಳ್ಬೇಕು ಅಂತ ಆಸೆ ಪಟ್ಟಿಲ್ ಬಂದಿದ್ದೀನಿ ಸರ್. ಹಳೆ ನಂದಿ ಅಲ್ಲ ನಾನು, ಪ್ಲೀಸ್ ಹಳೆ ದಿನಕ್ಕೆ ತಿಪ್ಪಡಿ. ಕೆಂಬೂತ ಯಾವತ್ತೂ ನವಿಲಾಗೋದಿಲ್ಲ ತಿಳ್ಕೊ. ನೀನ್ ಹಳೆ ನಂದಿ ಆಗಿಲ್ದಿದ್ರೆ ಹೆತ್ತ ತಾಯಿ ಆಗ್ಬಿಟ್ಟು ಹೋಗ್ತಾ ಇದ್. ಹೆತ್ತ ತಾಯಿಗೆ ಬೇಡವಾದಂತ ಮಗ ಇದ್ದಾನೆ ಅಂದ್ರೆ ಅವನ್ ಬಗ್ಗೆ ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ನೋಡಿ ಸರ್, ನನಗೆ ನನಗಿಂತ ನನ್ನ ತಾಯಿ ಮೇಲೆ ನಂಬಿಕೆ ಜಾಸ್ತಿ. ಈ ಒಂದು ವಿಷಯದಲ್ಲಿ ನೀನ್ ನನ್ನ ಯೋಗ್ಯತೆ ಅಳೆಯೋದಾದ್ರೆ ನನ್ನ ಮಾತು ಕೇಳಿ. ದಿವ್ಯಾನ ನಾನು ಪ್ರೀತಿಸ್ತಾ ಇದ್ದೀನಿ, ಹಾಗಂತ ಹೆಣ್ಣು ಕೇಳೋದಕ್ಕೆ ನಾನು ಬರೋದಿಲ್ಲ. ನಮ್ಮಮ್ಮ ಬರ್ತಾರೆ, ಖಂಡಿತವಾಗ್ಲೂ ನಮ್ಮಮ್ಮ ಬರ್ತಾರೆ. ಅವತ್ತು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಅವನ ಬಗ್ಗೆ ನನ್ನ ಹತ್ರ ಮಾತಾಡಬೇಡಿ. ನಿಮ್ ಮಗನ ಬಗ್ಗೆ ನಿಮ್ ಹತ್ರ ಮಾತಾಡದೆ ಬೇರೆ ಯಾರ ಹತ್ರ ಮಾತಾಡ್ಬೇಕು? ಅವನು ನನ್ನ ಮಗನೇ ಅಲ್ಲ, ಅವನೊಬ್ಬ ರೌಡಿ, ಒಬ್ಬ ಕೊಲೆಗಾರ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಿಜ ಏನು ಅಂದ್ರೆ, ಕರಣ್ ಮತ್ತೆ ನಾಗೇಶ್ ಜೀವಕ್ಕೆ ಅಪಾಯ ಬಂದಾಗ ಅವರನ್ನ ಕಾಪಾಡೋದಕ್ಕೋಸ್ಕರ ನಂದಿ ಹೊಡೆದಾಡಿದ್ನೆ ಹೊರತು ಬೇರೆ ಯಾವ ಉದ್ದೇಶನೂ ಇಲ್ಲ. ನಿಜವಾಗ್ಲೂ ಅವನೊಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್, ಅವ್ನು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೋತಾನೆ. ನಿಜ ಹೇಳ್ತಾ ಇದ್ದೀರಾ, ಅವನು ಚೆನ್ನಾಗಿ ಓದ್ತಾ ಇದ್ದಾನ? ಕಾಲೇಜಲ್ಲಿ ನನ್ ಮಗ ಒಳ್ಳೆ ಹೆಸರು ತಗೋತಾ ಇದ್ದಾನ? ಹೌದು, ಖಂಡಿತ ಅವನ ಈ ವರ್ಷ ಗೋಲ್ಡ್ ಮೆಡಲ್ ತಗೊಂಡೇ ತಗೋತಾನೆ. ಬನ್ನಿ, ಅವನ ಹತ್ರ ಮಾತಾಡಿ. ಅದನ್ನ ಮಾತ್ರ ಕೇಳ್ಬೇಡಿ. ಯಾವಾಗ್ಲೂ ನನ್ನ ಮನಸ್ಸನ್ನ ಅವನಿಗೋಸ್ಕರ ಕಲ್ಲು ಮಾಡ್ಕೊಂಡಿದ್ದೀನಿ. ಅದನ್ನ ಕರಗಿಸೋದು ಅವನ ಕೈನಲ್ಲಿದೆ. ಈ ಅಮ್ಮ ಬೇಕು ಅಂತ ಅವನಿಗೆ ಯಾವಾಗ ಅನ್ಸುತ್ತೋ ಅವನು ಒಳ್ಳೆಯವನು ಅನ್ನಿಸ್ಕೊಂಡು ಅವನೇ ನನ್ನ ಹತ್ರ ಬರ್ತಾನೆ. ನನಗೂ ನನ್ನ ಮಗನ ನೋಡಬೇಕು, ಅವನ ಜೊತೆ ಮಾತಾಡಬೇಕು ಅಂತ ತುಂಬ ಆಸೆ ಇದೆ. ನಾನು ಅವನಿಲ್ದಲೇ ತುಂಬ ನೊಂದಿದ್ದೀನಿ. ಅವನ ಜೀವನದಲ್ಲಿ ದೊಡ್ಡದನ್ನೇನಾದರೂ ಸಾಧಿಸಬೇಕು, ಒಳ್ಳೆಯವನಾಗಿ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಆಗಬೇಕು ಅಂತಲೇ ನನ್ನ ಆಸೆ. ನಾನು ಮತ್ತೆ ಅವನನ್ನು ನೋಡಿದ್ರೆ ನನ್ನ ನಂದಿನ ದೊಡ್ಡ ಮನುಷ್ಯನನ್ನಾಗಿ ನೋಡಬೇಕು. ಇಷ್ಟು ವರ್ಷಗಳ ನಂತರ
ನಾನು ಅವನನ್ನ ಹಾಗೆ ನೋಡಿದ್ರೇನೆ ನನಗೆ ತೃಪ್ತಿ ಆಗೋದು. ಆಮೇಲೆ ಖಂಡಿತ ನನ್ನ ಮಗನ ಜೊತೆಲೇ ಇದ್ದು ಬಿಡ್ತೀನಿ. ಎಂಗೇಜ್ಮೆಂಟ್ ರಿಂಗ್ ಬೇಕು, ಲೇಟೆಸ್ಟ್ ಡಿಸೈನ್ ತೋರಿಸಿ. ತ್ರೀ ಸ್ಟೋನ್ಸ್ ಚೆನ್ನಾಗಿರಲ್ಲ ಸಿಂಗಲ್ ಅದಕ್ಕಿಂತ ಚೆನ್ನಾಗಿದೆ ಅನ್ಸುತ್ತಲ್ಲ. ವೆರೈಟೀಸ್ ಇದೆ. ಏನಂದೆ, ನಾನ್ ಸೆಲೆಕ್ಟ್ ಮಾಡಿದ್ರೆ ನನ್ನ ತಂಗಿ ಗ್ಯಾರಂಟಿ ಒಪ್ಪಲ್ಲ. ನೀನ್ ಯಾವ್ದಾದ್ರು ಸೆಲೆಕ್ಟ್ ಮಾಡೋ. ನನಗೆ ಮಾಡಕ್ ಗೊತ್ತಾಗಲ್ಲ, ನೀನೇ ಮಾಡು. ಈಗ ಮಾಡ. ಗೊತ್ತಾಗಲ್ಲ ಅಂದ್ರೆ ಹೇಗೆ? ಇನ್ ಸ್ವಲ್ಪ ದಿನದಲ್ಲೇ ನಮ್ಮ ಎಂಗೇಜ್ಮೆಂಟ್ ರಿಂಗ್ ಸೆಲೆಕ್ಟ್ ಮಾಡ್ಬೇಕಲ್ವಾ? ಈಗಲೇ ರಿಹರ್ಸಲ್ ಮಾಡ್ಕೋ ಬಾಬಾ. ಅಷ್ಟೆಲ್ಲ ಅಮ್ಮ ಬಂದಿರ್ತಾರೆ ಮಾಡಕ್ಕೆ, ಅವ್ರೇ ಮಾಡ್ತಾರೆ. ಓಕೆ ಓಕೆ ಪ್ಲೀಸ್. ಓಕೆನಾ? ನೀನ್ ಸೆಲೆಕ್ಟ್ ಮಾಡಿದ್ಮೇಲೆ ಡೆಫಿನೆಟ್ಲಿ ಓಕೆ. ಇವೆರಡು ಓಕೆ. ಆಯ್ತು ಸರ್, ರೆಡಿ ಮಾಡಿರ್ತೀನಿ, ನಾಳೆ ತಗೊಂಡೋಗಿ. ನಾಳೆನೇ ಎಂಗೇಜ್ಮೆಂಟು, ಮಿಸ್ ಮಾಡಬೇಡಿ. ಓಕೆ, ಶೋರ್ ಸರ್, ಹೋಗೋಣ. ಥ್ಯಾಂಕ್ ಯು. ಮೂರ್ತಕ್ಕೆ ಇನ್ನೂ ಟೈಮ್ ಇದೆ ಅಲ್ಲ, ಏನಾದರೂ ಬೇಕಾದ್ರೆ ಹೇಳ್ತಾರೆ. ಆಯ್ತು ಆಯ್ತು. ನಂದಿ, ಗಂಡಿನ ಕಡೆಯವ್ರು ಬರೋ ಹೊತ್ತಾಯ್ತು, ನಾನು ಹೋಗಿ ಎಂಗೇಜ್ಮೆಂಟ್ ರಿಂಗ್ ತಂದ್ಬಿಡ್ತೀನಿ. ಅವ್ರು ಏನಾದರೂ ಬಂದ್ರೆ ನೀನು ರಿಸೀವ್ ಮಾಡು. ಓಕೆ, ಎಲ್ಲಿಗೆ ಹೋಗ್ತಾರೆ? ನೀರನ್ನ ಹೊರಡ್ಬಿಡ್ತೀನಿ. ಎಲ್ಲಿ ಬಿಲ್ಲು? ಏ ಇಲ್ಲ ಕಣ, ನಾನೇ ಹೋಗಿ ಬಂದ್ಬಿಡ್ತೀನಿ, ಬೇಗ ಬಂದ್ಬಿಡ್ತೀನಿ. ಇನ್ನೂ 5 ನಿಮಿಷ ಅಷ್ಟೇ, ಬಂದೆ. ಕರಣ್ ಕರಣ್, ಅದೆಲ್ಲ ಸ್ವಲ್ಪ ಬೇಗ ಕಟ್ಟಿ. ಎದ್ದಳ, ಹತ ಮೇಲೆ ಕಟ್ಟು ಅಂದ್ರೆ ನಿದ್ರೆಗೆ ಮಾಡ್ತಾ ಕೂತು ನೋಡು. ಅದೆಲ್ಲ ಆ ಕಡೆ ಕಟ್ಟು, ನಾನು ಸ್ವಲ್ಪ ಮುಂದೆ ಗಿಡ ತರೋಡ್ ಬರ್ತೀನಿ. ಅಪ್ಪ ಅಮ್ಮ ಇಲ್ಲ, ಅವನೊಂದು ಕ್ಷಣ ಇಲ್ಲದೆ ಹೋದ್ರೆ ನನ್ನ ಉಸಿರೇ ನಿಂತು ಹೋಗುತ್ತೆ. ಚೆಲ್ಲುವ ರಾಜಕುಮಾರ
ಕನಸು ನುಡಿ ಹಾಡಾದರೆ ಬಾಳೆಲ್ಲ ಶೃಂಗಾರ ಏಕೀತರೆ ಮಧು ಮಧು ಮಧುವನ ಒಂದಾದರೆ ಜಯಕಾರ ಓಂಕಾರ ಮೈಸೋತರೆ ಈ ದಿನ ಭೂಮಿನ ಪ್ರೇಮ ಕುದುರೆ ಏರಿ ಬಂದ ನಿನ್ನ ಹೃದಯದ ಚುರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ ಹಲೋ ವಾಟ್
ಡೇ ಡ್ಯಾನಿ 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 ಅಂತ ಡ್ಯಾನಿ ಕೂತ್ಕೊಳ್ಳಲಿ. ನೀನ್ ಕೊಂದಿರೋದು ಒಬ್ಬ ಸ್ಟೂಡೆಂಟ್ನ, ಅದು ಒಬ್ಬ ಲಾ ಸ್ಟೂಡೆಂಟ್ನ. ಬೆಂಕಿ ಕೈ ಹಾಕಿದ್ಯಾ ಮಗನೇ ಸುಟ್ಟೋಗ್ತೀಯಾ. ಐ ನಂದಿ, ದಟ್ ಇಸ್ ಯುವರ್ ನೇಮ್ ಡಾ. ನನ್ನ ವಿರುದ್ಧ ಸಾಕ್ಷಿ ಹೇಳವರು ಕೋರ್ಟ್ ಹೋಗಲ್ಲ ಹೋಗಲ್ಲ ಹೆಣವಾಗಿ ಮಾರ್ಚರಿಗೆ ಹೋಗ್ತಾರೆ. ನಿಗರಾಡಿದ್ರೆ ನೀನು ಅಲ್ಲಿಗೆ ಹೋಗ್ತೀಯ. ಏಯ್ ಕೂತ್ಕೊಳ, ಕೂತ್ಗೆ ನಾ ಒಂದ್ ಕಡೆ ಕೂರ್ಸ್ಕೊಳಕ್ ಬರಲ್ಲ ನಿನಗೆ. ನನಗೇನು ಮಾರ್ಚರಿ ಕಳಿಸ್ತೇನೆ ನೀನು? ಸ್ಟೂಡೆಂಟ್ ಪವರ್ ಏನಂತ ನಿನಗೆ ಗೊತ್ತಿಲ್ಲ. ನೋಡಕ್ ಮಾತ್ರ ಬೆಳಗ್ಗೆ ತರ ಕಾಣ್ತೀವಿ ನಾವು. ಪಟ್ಟಿಗೆ ಸೇರಿದ್ರೆ ಮುಷ್ಟಿ, ನಿನ್ನಂತ ನೂರ್ ಜನ ಧನರಾಜ್ಗಳನ್ನ ಅಡ್ರೆಸ್ಗಳನ್ನ ಕಳಿಸ್ಬಿಡ್ತೀವಿ ನಾವು. ಧನರಾಜ್, ಈ ರಾಮಕೃಷ್ಣ ಮಠದಲ್ಲಿ ಓದ್ ಬಂದಿರೋ ಸ್ವಾಮಿ ಅನ್ಕೊಂಬೇಡ. ನನ್ನ ಜೈಲಿಂದ ಬಂದವನು, ಜೈಲಿಂದ. ಎಲ್ಲಿವರೆಗೆ ನಾ ಕೂತಿರ್ತೀನೋ ಅಲ್ಲಿವರೆಗೆ ಮಾತ್ರ ನಂದಿ ಎದ್ನಿತ್ಕೊಂಡು ಕೂಡಿಯಾಗ ನನಗೆ ಬರುತ್ತೆ. ಮನಸ್ಸು ಮಾಡಿದ್ರೆ ಚಿಟ್ಕೆ ಹೊಡೆದ್ರೆ ಧನರಾಜ್ ಅಪ್ಪಳೆ ಅವಕಾಶ ಮಾಡ್ಕೊಂಡ್ಬೇಡ. ಸೂರ್ಯ ಒಬ್ನೇ, ಚಂದ್ರ ಒಬ್ನೇ, ಈ ಡ್ಯಾನಿ ಒಬ್ನೇ. ನಾನು ಕೋಪಿಸ್ಕೊಂಡ್ರೆ ಒಂದರ್ಥ, ನಕ್ರೆ ನೂರರ್ಥ. ಟಟ್ಟ ಸೂರ್ಯ ಒಬ್ನಯ್ಯ. ಡ್ಯಾನಿ ಒಬ್ನೇ. ಒಬ್ಬ ಸ್ಟೂಡೆಂಟ್ ಮನಸ್ಸು ಮಾಡಿದ್ರೆ ಒಂದು ನಿಮಿಷದಲ್ಲಿ ಚಾಕುನೋ ಚೂರಿನೋ ಸ್ಟನ್ಗನ್ನೋ ಹಿಡ್ಕೊಂಡು ರೌಡಿ ಹಾಕೋದು. ಆದ್ರೆ ಈ ಜನ್ಮ ಹೋದ್ರೂ ನೀನೊಬ್ಬ ಸ್ಟೂಡೆಂಟ್ ಆಗಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ಟೂಡೆಂಟ್ಸ್ನ ಸ್ಟೂಡೆಂಟ್ಸ್ ಆಗಿ ಹಾಕ್ಬಿಡು, ರೌಡಿಗಳಾಗಿ ಮಾಬೇಡ, ಮಾಬೇಡ. ನೀವು ಸ್ಟೂಡೆಂಟ್ಸು ನನ್ನ ಲೈಫ್ನ ಟಚ್ ಮಾಡಿದ್ದೀರಾ, ನಾನು ನಿಮ್ಮನ್ನ ಸ್ಟೂಡೆಂಟ್ಸ್ ಆಗಿರಕ್ಕೆ ಬಿಡಲ್ಲ. ತಪ್ಪು ಮಾಡ್ತಾ ಇದೆಯಾ, ತಪ್ಪು ಮಾಡ್ತಾ ಇದೆಯಾ ಡ್ಯಾನಿ? ಎಲ್ಲಿವರೆಗೆ ನಾ ಸ್ಟೂಡೆಂಟ್ ಆಗಿರ್ತೀನೋ ಅಲ್ಲಿವರೆಗೆ ನೀನು ಇರ್ತೀಯ. ಸ್ಟೂಡೆಂಟ್ ಆಗಿರ್ಲ ಬೇಡವಾ, ನೀನ್ ಡಿಸೈಡ್ ಮಾಡು. ಬಾಯ್. ಧನರಾಜ್ ಬರ್ರಲೇ, ನನ್ ಮಗಳೇ ದಮ್ಮಿದ್ರೆ ಬರ್ರ. ನೀ ಲಜೆ ಏನ್ ಗುರಸ್ಯ? ಏ ಧನರಾಜಲ್ಲ ನೀಲೋ, ಸಹಿಸ್ಬಿಡ್ತೀಯ? ಫುಲ್ ಬಣ್ಣ ಎತ್ತಿದ್ದೀನಮ್ಮ, ಏನ್ ಗುರಸ್ತೀಯ? ತೆಗ್ದು ಬೆಟ್ಟ ಅಂದ್ರೆ ಮಗನೇ ಒಟ್ಟೆ ಬಸ್ಟಮ್ಗೋ ಹೋಗ. ಧನರಾಜ ಬರಳಲ್ಲಿ ಏನ್ ನೋಡ್ತೀಯ? ನೀನ್ ನಜ ಗುರಸ್ತೀಯ ಹೋಗ. ಬೇಡ ನೀನ್ ಲಜ್ಜೆ ಬೋಡ. ಏ ಕೂಸ, ನಾನು ನಾಲ್ಕು ಬಾಟ್ಲು ಪೋಚ್ಕೊಂಡಿದ್ದೀನಿ, ನನ್ನ ನೀನು ಹೊಡಿಬೇಕು ಅಂದ್ರೆ ಇನ್ನೂ ನೀನು ಮೂರು ಬಾಟ್ಲು ಪೋಚ್ಕೋಬೇಕು. ಯಾರನ್ ಕೇಳ್ಕೊಂಡು ಆಚೆ ಹೋದೆ ನೀನು? ಇನ್ನೊಂದ್ಸತಿ ಮನೆ ಬಿಡ್ತೇನೆ. ಹಿಟ್ ಲಿಸ್ಟ್ ನೆಕ್ಸ್ಟ್ ಇಯರ್ ನೀನಂತ ಗೊತ್ತಾನೆ, ಗೊತ್ತಾನೆ. ಅದನ್ನ ಕಡೆಯವ್ರು ಯಾವ ಬಗ್ಗೆ ನೀನ ಸಾಯಿಸ್ಬೋದು? ಯಾಕೆ ಹಿಂಸೆ ಕೊಡ್ತಾ ಇದೀಯ? ಯಾರು ಇಲ್ದಾರ ನನಗೆ, ನೀವಿಬ್ರು ಫ್ರೆಂಡ್ಸ್ ಆಗಿ ಬಂದ್ರಿ, ಒಬ್ಬರಂತೂ ಕಳ್ಕೊಂಡು ಆಯ್ತು. ನಾನು ನಿನ್ನ ಕಳ್ಕೊಳಕ್ ಇಷ್ಟ ಇಲ್ಲ ಲಗೇಶ್, ಅರ್ಥ ಮಾಡ್ಕೊಂಡು
ಅವ್ರ ಬೇಗ ಸಾಯಿಸ್ಬಿಡಕ್ ಕೇಳೋ ಪ್ರತಿ ಕ್ಷಣ ಎದುರ್ಕೊಂಡ್ ಬದುಕಿರಿ ನನ್ ಕೇಳ ಆಗಲು ಬದುಕಿದ್ರು ಸತ್ತಿರೋ ಹಾಗೆ ನೀರೇ ನನ್ ಸಾಯಿಸ್ಬಿಡು ನಂತೆ ನೀರೇ ನನ್ ಸಾಯಿಸ್ಬಿಡು ಭಯ ಎಂತ ಲಾಜಿಕ್ ಗೇಟಿನ ಕೆಲಸ ಸಾಕ್ಷಿ ಹೇಳಿ ಪೊಲೀಸ್ನವ್ರಿಗೆ ಸಹಾಯ ಮಾಡಕ್ ಬಂದವ್ರನ್ನ ಕಪಡ ಕಾಲಿಲ್ಲದ ಜನ ಹೇಗೆ ನಂಬ್ತಾರೆ ಒಂದ್ ರೀತಿಲಿ ಕರಣ್ ಸಾವ್ಗೆ ನಾವೇ ಕಾರಣ ಆದ್ವಿ ನನಗೆ ಮೊದ್ಲೇ ಗೊತ್ತಿತ್ತು ಸರ್ ಆ ಧನರಾಜ್ ಸಾಮಾನ್ಯದನಲ್ಲ ಅಂತ ಹಾಗಂತ ತೀರ್ಮಾನ ಮಾಡಿ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ರಲ್ಲ ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ ಹೀಗಾದ್ರೆ ಸಾಕ್ಷಿ ಹೇಳಕ್ ನಾಳೆ ಯಾರು ಬರ್ತಾರೆ ನೋಡಿ ಈಗ ಧನರಾಜ್ ಕಣ್ಣು ಉಳಿದಿರೋ ನಾಗೇಶ್ ಮೇಲೆ ಬಿದ್ದಿರುತ್ತೆ ಕಡೆ ಪಕ್ಷ ನಾವು ಆ ಸಾಕ್ಷಿನಾದ್ರೂ ಉಳಿಸ್ಕೊಳ್ಳೇಬೇಕು ಯಾವುದೇ ಕಾರಣಕ್ಕೂ ನಾಗೇಶ್ ಧನರಾಜ್ ಕೈಗೆ ಸಿಗ್ಬಾರ್ದು ಎಲ್ಲೇ ಇದ್ರು ಹುಡುಕಿ ಕರ್ಕೊಂಡು ಬನ್ನಿ ಆಕ್ಟ್ ಫಾಸ್ಟ್ ಎಸ್ ಸರ್ ಹಲೋ ಇನ್ನೊಂದ್ಸಲ ಹಲೋ ಅಂದ್ರೆ ಹಲ್ಲು ಉದಿಸ್ಕೊಳ್ತೀನಿ ಯಾರೇ ಅದು ಸಾರಿ ಸಾರಿ ಅಡ್ವೊಕೇಟ್ ವಿಶ್ವನಾಥ್ ಯಾರೆಲ್ಲ ಮಾತಾಡ ನಿಮ್ಮ ಆಫೀಸ್ಗೆ ಹೆಲ್ಪ್ ಬಂದ ಕರಣ್ಣ ನನಗೆ ಹಿಡಿದುಕೊಂಡು ಒಂದು ಕ್ಲೂ ಸಿಕ್ಕಿದೆ ಕೊಲೆ ಮಾಡ್ತೀನಿ ಐಡಿಯಾ ಕೊಟ್ಟೆ ಅದಕ್ಕೆ ಅದಕ್ಕೆ ನಾನು ನಿನಗೆ ಲಕ್ಷ ಗಟ್ಟಲೆ ಹಣನು ಕೊಟ್ಟೆ ನನ್ನ ತಮ್ಮ ಜೈಲ್ ಹೋದಕ್ಕೆ ಕಾರಣ ಅದರಲ್ಲಿ ನಾನ್ ಇರೋದೇ ಐಡಿಯಾಸ್ ಕೊಡಕ್ಕೆ ಮಿಸ್ಟರ್ ಧನರಾಜ್ ಯು ಆರ್ ಟಾಕಿಂಗ್ ಟು ಎ ಕ್ರಿಮಿನಲ್ ಬಾಸ್ಟರ್ಡ್ ಆ ನಾಗೇಶ್ ಫ್ರೆಂಡ್ ಕಲ್ಕೊಂಡ್ರು ದುಗ್ಗಲ್ ಇರ್ತಾನೆ ಅವನನ್ನ ಯಾವ್ದಾದ್ರು ಬಾರ ಕರ್ಕೊಂಡು ಹೋಗಿ ಕಂಟು ಪೂರ್ತಿ ಕುಡಿಸ್ಬಿಟ್ಟು ರೋಡ್ ಬಿಟ್ಟು ಲಾರಿ ಹಚ್ಚಿಬಿಡು ಕುಡ್ದು ಲಾರಿ ಕೆಳಗೆ ಬಿದ್ದು ಸತ್ತ ಅಂತ ಕೇಸ್ ಬುಕ್ ಆಗುತ್ತೆ ದೇರ್ ವಿಲ್ ನಾಟ್ ಬಿ ಎನಿ ಕ್ಲೂ ಅಟ್ ಆಲ್ ನಂದಿಯಲ್ಲಿ ನಾಗೇಶ್ ಅಲ್ಲಿ ಅಂತ ಕೇಳಿದ್ರು ನನಗ್ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಆ ಧನರಾಜ್ ಕಡೆ ಅವರು ನೀನ ಅವನ್ ಗುರು ಅನ್ಬಿಟ್ಟು ನಾಯಡಿ ಬೇಡಿ ಬೇಗ ಮಾಂಜ ಕೊಟ್ರು ಗುರು ಅವನು ಒಳ್ಳೆ ಹೊಡ್ಕೊಂಡು ನಂಗೂ ಒಂಚೂರು ತಗೊಂಬರ್ತೀನಿ ಅಂತ ಬಾರ್ಬವನೆ ಗುರು ನೋಡು ಆ ಮೂಲೆಯಲ್ಲಿ ಒಬ್ಬನೇ ಕೂತ್ಕೊಂಡು ಕುಡಿತಾ ಇದ್ದಾನಲ್ಲ ಅವನ್ ಎಷ್ಟು ಕೇಳಿದ್ರು ಡ್ರಿಂಕ್ಸ್ ಕೊಡು ದುಡ್ಡು ನಾನು ಕೊಡ್ತೀನಿ ತಗೋ
ನನ್ನ ಸ್ಟೂಡೆಂಟ್ಸ್ಗೆ ನಾನು ಮೋಸ ಮಾಡ್ಕೊಳ್ಳಿ ಪ್ಲೀಸ್. ಆ ದೇವ್ ನನಗೆ ಒಳ್ಳೆ ಶಿಕ್ಷೆ ಕೊಟ್ಟಿಲ್ಲ ಸರ್. ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಮ್ಮ ಕಾಲೇಜಿನ ಇತಿಹಾಸದಲ್ಲೇ ಮರೆಯೋದಕ್ಕೆ ಆಗದೇ ಇರತಕ್ಕಂತ ಒಂದು ದಿನ, ನಮ್ಮೆಲ್ಲರಿಗೂ ತುಂಬಾ ಸಂತೋಷವನ್ನು ತಂದುಕೊಟ್ಟಿರ್ತ ಸುದಿನ. ನಮ್ಮ ಕಾಲೇಜಿನ ವಿದ್ಯಾರ್ಥಿ ನಂದಿ ಇಡೀ ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಅನ್ನು ತೆಗೆದುಕೊಂಡು ನಮ್ಮ ಕಾಲೇಜಿನ ಘನತೆ ಗೌರವಗಳೆರಡನ್ನೂ ಇಮ್ಮಡಿಗೊಳಿಸಿದ್ದಾನೆ. ಈ ಸಾಧನೆಯನ್ನು ಅಭಿನಂದಿಸುವ ಸಲುವಾಗಿಯೇ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ನಂದಿಗೆ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಹೃದಯ ತುಂಬಿ ಆಹ್ವಾನಿಸ್ತಾ ಇದ್ದೀನಿ. ಕಮ್ ಆನ್ ಸ್ಟೂಡೆಂಟ್, ಗಿವ್ ಹಿಮ್ ಎ ಬಿಗ್ ಹ್ಯಾಂಡ್. ಮಾಡಿದೀನಂದ್ರೆ ಅದು ನನ್ನ ಕಾರಣ ಅಲ್ಲ, ನನ್ನ ತಾಯಿ, ನನ್ನ ತಾಯಿ ಕಾರಣ. ಇದು ನಂದು ಅನ್ನೋದಕ್ಕಿಂತ ನಮ್ಮಮ್ಮನ ಕನಸು. ನಾನು ಈ ಮಟ್ಟಿಗೆ ಬೆಳಿಬೇಕು ಅಂತ ತುಂಬಾ ದೊಡ್ಡ ತ್ಯಾಗ ಮಾಡಿದ್ದಾರೆ ಅವರು. ಆ ತ್ಯಾಗದ ಮುಂದೆ ನನ್ನ ಶ್ರಮ ಸಾಧನೆ ತುಂಬಾ ಚಿಕ್ಕಿತು. ಅಂತ ಅಮ್ಮನ ಪಡೆಯೋದಕ್ಕೆ ಹೆಮ್ಮೆ ಆಗಿದೆ ನನಗೆ. ಒಬ್ಬ ಮಗ ತಪ್ಪಿದಾರಿಲ್ಲ ಹೋಗಬೇಕಾದ್ರೆ ಹೇಗೆ ಸರಿ ಮಾಡಬೇಕು ಅನ್ನೋದರಲ್ಲಿ ನಮ್ಮಮ್ಮ ಫಸ್ಟ್ ಟೈಮ್ ಬಂದಿದ್ದಾರೆ. ಈ ಮೆಡ್ಲು ಅವ್ರಿಗೆ ಸೇರ್ಬೇಕು. ನಮ್ಮಮ್ಮ ನನ್ನಿಂದ ದೂರ ಇದ್ರು ಒಂದೊಂದು ಕ್ಷಣನೂ ನನಗೋಸ್ಕರ ಹಂಬಲಿಸ್ತಾ ಇದ್ದಾರೆ. ಈ ಮೆಡ್ಲನ್ನು ಅವ್ರಿಗೆ ಕೊಡಬೇಕು, ಅವ್ರ ಮೆಡ್ಲನ್ನು ವಾಪಸ್ ಮಗುಬೇಕು. ಅಮ್ಮ ಅಮ್ಮ ಅಮ್ಮ
ಯಾರಪ್ಪ ನೀನು? ಯಾಕೆ ಬಾಗಿಲು ಬಡಿತಾ ಇದೀಯಾ? ಅಮ್ಮ ಆ ಮನೆಯಲ್ಲಿದ್ದಾರಲ್ಲ ಅವರು ನನ್ನ ತಾಯಿ. ಓಹೋ, ನೀನೇನಾ ಸುಪುತ್ರ? ನೀನ ಪ್ರೊಫೆಸರ್ ವಿಶ್ವನಾಥ್ ಅವ್ರನ್ನ ಕೊಲೆ ಮಾಡಿದ್ದು ನಿಮ್ಮ ತಾಯಿ ಕಣ್ಣಾರೆ ನೋಡಿ ಈ ಊರ್ ಬಿಟ್ಟೆ ಹೊರಟೋದ್ರು. ಎಲ್ಲೋದ್ರು ಅಂತ ಅದ್ ನನ್ ಗೊತ್ತಿಲ್ಲ, ರೈಲ್ವೆ ಸ್ಟೇಷನ್ ಹೋದ್ರು. ಸ್ಟೇಷನ್
ನಂದಿ ಬರೋ 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 ನಂದಿ ಬರೋ 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 ಓ ನಂದಿ ಬರೋ ಕಾನ್ಸ್ಟೇಬಲ್ ಅರೆಸ್ಟರ್ Thank you.
ಸಂಬಂಧಪಟ್ಟ ವಾದ ವಿವಾದಗಳನ್ನು ಪರಿಶೀಲಿಸಿದಾಗ ಸಾಕ್ಷಿ ಆಧಾರಗಳೇ ಇಲ್ಲದಿರುವುದರಿಂದ ಆರೋಪಿಯನ್ನು ನಿರಪರಾಧಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡಲಾಗಿದೆ.